ತಲೆಯೊಳಗೆ ನೆರದಿಗವು ನೂರಾರು ಹಕ್ಕಿಗಳು ತಲೆಯೊಳಗೆ ನೆರದಿಗವು ನೂರಾರು ಹಕ್ಕಿಗಳು ಗಿಳಿ ಕಾಗೆ ಗೂಗೆ ಕೋಗಿಲೆ ಹದ್ದು ನವಿಲು ತಲೆಯೊಳಗೆ ನೆರದಿಗವು ನೂರಾರು ಹಕ್ಕಿಗಳು ಗಿಳಿ ಕಾಗೆ ಗೂಗೆ ಕೋಗಿಲೆ ಹದ್ದು ನವಿಲು ಕಿಲಕಿಲನೆ ಬೊರಗೊರನೆ ಕಿರುಚಿ ಕೂಗುತ್ತಿಹವು ಕಿರುಚಿ ಕೂಗುತ್ತಿಹವು ನೆಲೆಯಲ್ಲಿ ನಿದ್ದೆಗೆ ತಿಮ್ಮ ನಮ್ಮ ತಲೆ ಇದೆಲ್ಲ ಅದರೊಳಗಡೆ ನೆರದಿಗೆ ಹೂವು ನೂರಾರು ಹಕ್ಕಿಗಳು ನೂರಾರು ಹಕ್ಕಿಗಳು ಸೇರ್ಕೊಂಡ್ಬಿಟ್ಟಿವೆ ಈ ಹಕ್ಕಿಗಳು ಅಂದ್ರೆ ಚಿಂತೆಗಳು ಇದಕ್ಕೆ ತುಂಬಾ ಸೊಗಸಾಗಿರುವಂತಹ ಚಿತ್ರಣ ಕೊಟ್ಟಿದ್ದಾರೆ ಡಿ ಅವರು ಗಿಳಿ ಕಾಗೆ ಗೂಗೆ ಹೊದ್ದು ನವಿಲು ಇದು ನೋಡಿದ್ರೆ ಆ ಪಕ್ಷಿಗಳು ನೋಡಿದರೆ ಗೊತ್ತಾಗುತ್ತೆ ಯಾವ್ಯಾವ ಥರ ಆಲೋಚನೆಗಳು ಅಂತ ಜೊತೆಗೆ ಮಾಡುವ ಶಬ್ದ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕಿಲಕಿಲನೆ ಗೊರಾಗೋರನೆ ಕಿಲಕಿಲನೆ ಮಧುರವಾದ ಶಬ್ದ ಗೊರನೆ ಕರ್ಕಶವಾದ ಶಬ್ದ ಈ ರೀತಿ ಮಧುರವಾದ ಮತ್ತು ಕರ್ಕಶವಾದ ಶಬ್ದ ಮಾಡ್ತಕ್ಕಂಥ ಹಕ್ಕಿಗಳು ಯಾವ್ದಪ್ಪ ಅಂದರೆ ನಮ್ಮ ಚಿಂತೆಗಳು ಆಲೋಚನೆಗಳು ನಮ್ಮ ಬುದ್ಧಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆ ಚಿಂತನೆಗಳ ಕೆಲಸ ನಡೀತಾ ಇದೆ ತಲೆಯೊಳಗೆ ನರದಿ ಹೂವು ನೂರಾರು ಹಕ್ಕಿಗಳು ಗಿಳಿ ಕಾಗಿ ಗೂಗಿ ಹದ್ದು ನವಿಲು ಕಿಲಕಿಲನೆ ಗೊರಗೊರನ ಕಿರಿಚಿ ಕೂಗುತ್ತಿ ಅವು ನೆಲೆಯಲ್ಲಿ ನಿದ್ದೆಗೆಲೋ ಮಂಕು ತಿಮ್ಮ ನಿಜವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿಯಿಂದ ಸಾಧ್ಯ ಇಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಹಕ್ಕಿಗಳ ಜೊತೆಗೆ ಅವರಿವ್ರ ಮನೆಯಿಂದ ಹಕ್ಕಿಗಳು ಕೂಡ ಬೇರೆ ಬಂದ್ಬಿಡ್ತವೆ ಆ ಹಕ್ಕಿಗಳು ಗಲಾಟೆನೂ ಜಾಸ್ತಿ ಇರುತ್ತೆ ಇವನ್ನೆಲ್ಲ ರತ್ನನ ಚಾವಟಿನಲ್ಲಿ ನಾವು ಓಡಿಸ್ಬೇಕಾಗತ್ತೆ ಏನಂತ ದುಃಖಿಲ್ಲ ದಾಲಿಲ್ಲ ನಮಗದ್ರ ಪಾಲಿಲ್ಲ ನಾವು ಕಂಡಿಲ್ಲ ಅಲ್ಲಂಚದ್ ವಂಚ ನಮ್ಮಷ್ಟಕ್ಕೆ ನಾವಾಗಿ ಇದ್ದದ್ರಲ್ಲಿ ಹಾಯಾಗಿ ಬಾಳೋದೇ ರತ್ನ ಪ್ರಪಂಚ ದೇವ್ರೇನ ಕೊಡ್ಲಣ್ಣ ಕೊಡ್ದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಅವನ ಹಾಕಿ ತಾಳ್ದಂಗೆ ಕಣ್ಮುಚ್ಕೊಂಡು ಏಳದಂಗೆ ಕುಣಿಯೋದೆ ರತ್ನ ಪ್ರಪಂಚ ಆ ದೃಷ್ಟಿನಲ್ಲಿ ಈ ರತ್ನನ ಚಾವಟಿಯಿಂದ ಇದನ್ನ ಓಡಿಸ್ಬೇಕು ಹಕ್ಕಿಗಳನ್ನ ಅವ ಮಾತ್ರ ನೆಮ್ಮದಿ ಸಾಧ್ಯ ಅನ್ನ ದಾತುರಕಿಂತ ಚಿನ್ನದಾತುರಕ್ಕಿಂತ ಚಿನ್ನ ಹೆಣ್ಣು ಗಂಡೋಲವೂ ಅನ್ನದಾತುರಕಿಂತ ಚಿನ್ನದಾತುರತೀಕ್ಷ್ಣ ಚಿನ್ನದಾತುರ ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಾಹವಿ ಎಲ್ಲ ಕಂ ತೀಕ್ಷ್ಣ ಮನ್ನಣೆಯ ದಾಹೀ ಎಲ್ಲೀಕ್ಷ್ಣಮ ತಿನ್ನು ಮಂಗು ತಿಮ್ಮ ಸಣ್ಣ ಮಗುವಿಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಅನ್ನದಾತುರ ಪ್ರಾರಂಭ ಆಗತ್ತೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಮೊದಲು ಮೊದಲು ಶುರುವಾದ್ದು ಅನ್ನದಾತುರ ಕೊನೆಯವರೆಗೂ ಇರುತ್ತೆ ನಂತರ ಶುರುವಾಗೋದು ಚಿನ್ನದ ಆತುರ ಚಿನ್ನ ಅಂದರೆ ಎಲ್ಲ ಥರ ಅರ್ಥ ಮೊಬಲ್ ಅಂಡ್ ಇಮೋಬಲ್ ಪ್ರಾಪರ್ಟೀಸ್ ಹಣಕಾಸು ಮನೆ ವಸ್ತು ವಾಹನ ಸೌಕರ್ಯ ಇತ್ಯಾದಿ ಎಲ್ಲವೂ ಬೇಕು ಅಂತ ಆಸೆ ಅವನಿಗೆ ಆಮೇಲೆ ಶುರುವಾಗತ್ತೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು ಹೆಣ್ಣು ಗಂಡಿನ ಪ್ರೀತಿ ಪ್ರೇಮ ಆಮೇಲೆ ಶುರುವಾಗತ್ತೆ ಅದು ಬಹಳ ಭಯಂಕರವಾಗಿರುವಂಥದ್ದು ಅದು ಜೀವನದಲ್ಲಿ ವಯಸ್ಸಾಗುವವರೆಗೂ ಕೂಡ ಇಳಿ ವಯಸ್ಸು ಬರುವವರೆಗೂ ಕೂಡ ಈ ಮೂರು ಹಂತದ ಆತುರಗಳು ನಮ್ಮಲ್ಲಿರುತ್ತೆ ವಯಸ್ಸಾದ ಮೇಲೆ ಎಲ್ಲ ಕಡಿಮೆ ಆದಾಗ ಏನೊಂದು ಬೇಕಲ್ಲ ಅವಾಗ ಶುರುವಾಗತ್ತೆ ಮನ್ನಣೆಯ ತಾಹ ಈ ಎಲ್ಲ ಕಮ್ ತೀಕ್ಷ್ಣ ತಮ ಮನ್ನಣೆ ನಾನು ಅಂದ್ರೆ ಕಸಕ್ಕಿಂತ ಕಡೆ ನನ್ನೊಂದು ಮಾತು ಕೇಳಬಾರ್ದಾಗಿತ್ತ ನಾನು ಅಲ್ಲಿ ನಾನಲ್ಲಿ ಹೋದ್ರನ್ನ ಯಾರು ನನ್ನ ನನ್ನೊಂದು ಮಾತು ಕೇಳಲಿಲ್ಲ ಹೀಗೆ ನಾನು ನಾನು ಅಂತಕ್ಕಂಥ ಅಹಂಕಾರದ ಝೀಂಕಾರ ಸದಾ ಕಿವಿಲಿ ಬರಿತಾ ಇರುತ್ತೆ ಅದನ್ನೇ ಎಸ್ ವಿ ರಂಗಣ್ಣವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎನ್ನೋಳಿಲ್ಲ ಅಹಂಕಾರ ಎನ್ನುವುದು ಅಹಂಕಾರ ನಂಗೆ ಜಂಬಾ ಇಲ್ಲ ರೀ ಅಂದ್ರೆ ಅದೇ ಜಂಬಾ ಕಣ್ರಿ ಜಂಬಾನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಮನ್ನಣೆಯ ದಾಹ ಯಾಕೆ ತಪ್ಪಿಸ್ಕೋಬೇಕು ಅಂದರೆ ತಿನ್ನುವುದಾದ ಆತ್ಮವನ್ನೇ ಮಂಕು ತಿಮ್ಮ ನಮ್ಮ ಆತ್ಮವನ್ನೇ ತಿಂದಾಕಂತೆ ಇದರಿಂದ ಹಿಂಸೆ ಆಗ್ತಕ್ಕಂಥದ್ದು ನನಗೇನೆ ಎದ್ದೆದ್ದು ಬೀಳುತಿಹಿ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೇ ಬೀಳುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೇ ಉದ್ಧರಿಸುವೆನು ಜಗವ ಎನ್ನುತಿಹಸನೆ ಉದ್ಧರಿಸುವೆನು ಜಗವ ಎನ್ನುತಿಹಸೆ ನಿನ್ನುದ್ಧಾರವೆಷ್ಟಾಯಿತು ಮಂಗುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ಲೆಕ್ಕವಿಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕದೆ ನಿನಗೆ ಜಸ ಮಂಗೂತಿಮ್ಮ ಜಂಬ ಪಡಬಾರದು ಬೇಕು ಕಾರಣ ಹೇಳ್ತಾರೆ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತಿಹೆ ಎದ್ದೆದ್ದು ಬೀಳ್ತಾ ಇದ್ದಾನೆ ಗುದ್ದಾಡಿ ಸೋಲ್ತಾ ಇದ್ದಾನೆ ಗದ್ದಲವ ತುಂಬಿ ಪ್ರಸಿದ್ಧ ಆಗ್ತಾ ಇದ್ದಾನೆ ಆ ಉದ್ದರಿಸುವ ನೀವು ಜಗವ ಎನ್ನುತಿಹ ಸಖ ಜಗತ್ತನ್ನು ಉದ್ಧಾರ ಮಾಡಕ್ ಹೊರಟಿದೆಯಲ್ಲ ನಿನ್ನ ಉದ್ದಾರವೆಷ್ಟಾಯ್ತು ಮಂಗೂತಿಮ್ಮ ಮತ್ತೊಂದು ಪದ್ಯವನ್ನು ಈಗಲೇ ಕೇಳಿದೀವಿ ಅಕ್ಕಿಯೊಳಗನ್ನವನ್ನು ಮೊದಲ ಕಂಡವರು ಬಹಳ ಪರಿಣಾಮಕಾರಿ ಇರತಕ್ಕಂತಹ ಒಂದು ಸಂಶೋಧನೆ ಮಾಡಿದರೂ ಕೂಡ ಅವರ ಹೆಸರು ನಿರಂತರವಾಗಿ ಉಳಿಯುವುದಿಲ್ಲ ಗೊತ್ತಾಗೋದಿಲ್ಲ ಜನಗಳಿಗೆ ಕೀರ್ತಿ ಬರಲಿಕ್ಕೆ ಸಾಧ್ಯ ಇದೆ ಅಕ್ಕರದ ಬರಹಕ್ಕೆ ಮೊದಲಿಗನದಾರ ಬರಹ ಯಾರು ಅಂತ ಕೂಡ ಗೊತ್ತಿಲ್ಲ ಲೆಕ್ಕ ಬಿಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ತನ್ನ ಆದಿ ಬಂಧುಗಳನ್ನ ಜಗತ್ತು ಲೆಕ್ಕ ಇಟ್ಕೊಂಡಿಲ್ಲ ಹಾಗಿರುವಾಗ ನಿನಗೆ ಕೀರ್ತಿ ಬರ್ತೀಯ ಕೀರ್ತಿ ಕಾಮನೆಗಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾರೆ ಇಳೆಯಿಂದ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಇಳೆಯಿಂದ ಮೊಳಕೆ ಎಗೆವೊಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಬೆಳಕೀವ ಸೂರ್ಯ ಚಂದ್ರರದ ಒಂದು ಸದ್ದಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ತಿಮ್ಮ ಇನ್ನೊಂದು ಸೊಗಸಾದ ಜಗತ್ತಿನ ಕಣ್ಣಿಗೆ ಕಾಣ್ತಕ್ಕಂತಹ ಒಂದು ಆದರ್ಶು ನಮ್ಮ ಮುಂದೆ ಕೊಟ್ಟಿದ್ದಾರೆ ಯಾವುದಕ್ಕಾಗಿ ನಾವು ಮಾಡಿದ ಕೆಲಸಕ್ಕೆ ಅಹಂಕಾರ ಪಡಬಾರದು ಅಕ್ಕೋಸ್ಕರ ಇಳೆಯಿಂದ ಮೊಳಕೆಯೊಡೆ ಒಂದು ಅಂದ್ರೆ ಕೆಳಗಡೆ ಒಂದು ಮೊಳಕೆ ಬರಬೇಕು ಮೊಳಕೆ ಬಂದು ಹೂವು ಈಚಾಗಬೇಕು ಕಾಯಾಗಬೇಕು ಹಾಗೆ ಬರುವಾಗ ಅದು ತಮಟೆ ತುತ್ತೂರಿಗೆ ಊದ್ಕೊಂಡು ಬರೋದಿಲ್ಲ ಬೆಳಕೀವ ಸೂರ್ಯ ಚಂದ್ರರದ್ದು ಸದ್ದಿಲ್ಲ ಸೂರ್ಯ ಚಂದ್ರರು ಬೆಳಕು ಕೊಡದೇ ಹೋದ್ರೆ ಜಗತ್ತಲ್ಲಿ ಏನು ನಡೆಯುವುದೇ ಇಲ್ಲ ಆದ್ರೆ ಅವರಿಬ್ರು ಬರುವಾಗ ಶಂಖ ವಾದ್ಯಗಳ ಜೊತೆನಲ್ಲಿ ಬರುವುದಿಲ್ಲ ನೋಡ ನಾನು ಬರ್ತಾ ಇದ್ದೀನಿ ಜಗತ್ಗೆಲ್ಲ ಉಪಯೋಗಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ ಹೇಳಿ ಹೇಳುವುದಿಲ್ಲ ಜಗತ್ತಿಗೆ ಕಾರಣವಾದ ಸರ್ವ ಜೀವಗಳ ಸೃಷ್ಟಿಗೆ ಕಾರಣವಾದ ಈ ಜಗತ್ತಿನ ಬೆಳವಣಿಗೆ ಪ್ರಕಾಶನಕ್ಕೆ ಕಾರಣವಾಗಿರ್ತಕ್ಕಂಥ ಸಸ್ಯವರ್ಗಗಳು ಮತ್ತೆ ಸುತ್ತ ಇರತಕ್ಕಂಥ ನಿಹಾರಿಕೆ ಚಂದ್ರ ಸೂರ್ಯ ಇವರು ಯಾರು ಕೂಡ ಸದ್ದು ಮಾಡದೇ ಇರುವಾಗ ನಾನೇನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತಮಟೆ ಬಾರಿಸ್ತೀವಲ್ಲ ಅದಕ್ಕೆ ಹೇಳ್ತಾರೆ ಹೋಲಿ ನಿನ್ನ ತುಟಿಗಳನ್ನು ನಿನ್ನ ತುಟಿಯನ್ನ ಹೊರದು ಗಂಭೀರವಾಗಿರುವ ಮಾತನ್ನ ಜ್ಞಾಪ್ ಹೇಳ್ತಾರೆ ಬಿಳಿಲಲ್ಲ ಡೇರಲ್ಲ ಮುಂಡ ಕಾಂಡಗಳಲ್ಲ ತೊಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಬಿಳಿಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವವೃಕ್ಷದೊಳ್ ಎಲೆಯೊಳೊಂದು ನೀನ್ ಎಲೆ ನೀನು ವಿಶ್ವ ವೃಕ್ಷದೊಳ್ ಎಲೆಯೊಳಗನು ನೆರವಾಗೂ ಮಂಗು ತಿಮ್ಮ ಈ ಒಂದು ಅಶ್ವತ್ಥ ವೃಕ್ಷ ಇದ್ದ ಹಾಗೆ ದೊಡ್ಡ ವಿಶ್ವ ಅನ್ನೋದು ವಿಶ್ವವೃಕ್ಷದಲ್ಲಿ ನಾನು ಬಿಳಿಲಲ್ಲ ಬೇರಲ್ಲ ಮುಂಡಕಾಂಡಗಳಲ್ಲ ಈ ಬಿಳಿಲು ಅಲ್ಲ ಬೇರು ಅಲ್ಲ ಮುಂಡಕಾಂಡಗಳು ಅಲ್ಲ ತಳಿರು ಹಸರು ಚಿಗುರಲ್ಲ ಹಣ್ಣು ಕಾಯಿಗಳು ನಾನಲ್ಲ ಹಾಗ ನಾನು ಯಾರು ವಿಶ್ವವೃಕ್ಷದಲ್ಲಿ ಒಂದು ಎಲೆ ಇದ್ದ ಹಾಗೆ ಎಲೆ ನೀನು ತಿಳಿದದನು ನೆರವಾಗು ಈ ಎಲೆ ತನ್ನ ಹರಿತ್ ಇಂದ ಸಂಶ್ಲೇಷಣ ಕ್ರಿಯೆಯಿಂದ ಸೂರ್ಯನಿಂದ ಶಕ್ತಿಯನ್ನು ಪಡ್ಕೊಂಡು ಗಿಡದ ಬೆಳವಣಿಗೆ ಕಾರಣವಾಗುತ್ತೆ ಗಿಡ ಬೆಳೆಯುತ್ತೆ ದೊಡ್ಡದಾಗತ್ತೆ ಮರಕ್ಕೆ ಪುಷ್ಟಿ ಕೊಡುತ್ತೆ ಎಲೆನೂ ಕೂಡ ಹಸಿರು ಬಣ್ಣ ಕೊರಿಗೆ ಹಳದಿ ಬಣ್ಣ ಆಗಿ ಹಳದಿ ಬಣ್ಣ ಸ್ವಲ್ಪ ಮಾಗ್ಬಿಟ್ಟು ತೊಟ್ಟು ಸಡಿಲಿ ಕೆಳಗೆ ಬೀಳುತ್ತೆ ತಕ್ಷಣ ಎಲೆ ಹೇಳುತ್ತೆ ಅಯ್ಯೋ ನನ್ನಿಂದನೇ ಈ ಗಿಡ ಬೆಳೆದಿರೋದು ನಾನು ಬಿದ್ದಿದ್ದೀನಿ ಈಗ ಮರ ಬೀಳುತ್ತೆ ಅಂತ ಆದರೆ ಕತ್ತೆತ್ ನೋಡುತ್ತೆ ಮರ ಇದ್ದಾಗಿದೆ ಎಲೆ ಮಾತ್ರ ಬಿದ್ದೋಗಿದೆ ಇದು ನಮ್ಮ ಸ್ಥಿತಿನೂ ಕೂಡ ಅಷ್ಟೇ ನಾವು ಇವತ್ತು ಇಲ್ಲ ಅಂತಂದ್ರೆ ಏನು ಜಗತ್ತಲ್ಲಿ ವ್ಯತ್ಯಾಸ ಆಗೋದಿಲ್ಲ ನೋ ಇಸ್ ಇಂಡಿಸ್ಪೆನ್ಸಿಬಲ್ ಇನ್ ದಿಸ್ ವರ್ಲ್ಡ್ ಯಾರೋ ಜಗತ್ತಲ್ಲಿ ಅನಿವಾರ್ಯರಲ್ಲ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೇ ಹೊರತು ನಾನೇ ಜಗತ್ತಿಗೆ ಕಾರಣ ಅಂತಕ್ಕಂಥ ಮನೋಭಾವ ಸರಿಯಲ್ಲ ಅನ್ನುವಂತನ್ನ ಇದ್ರ ಮೂಲಕ ಹೇಳಿದ್ದಾರೆ ತಲೆಬಾಗಿ ನೊಳಕೊಳಕ ಪಂಚ ನಿರಿಯೊಳ ಹರಕ ತಿಳಿಸುವೆಯ ರಜಕಾಗ ಅಲ್ಲದೆ ಲೋಕ ರಿಂಗೇ ತಲೆಬಾಗಿ ನೊಳಕೊಳಕ ಪಂಚ ನಿರಿಯೊಳಹರಕ ತಿಳಿಸುವೆಯ ರಜಕಗಲ್ಲದೆ ಲಗರಿಂಗೇ ಅಳಲುದು ಗುಡಗಳ ನಿನ್ನೊಳಗೆ ಬೈತಿಡದೆ ಅಳಲುದು ಗುಡಗಳ ನಿನ್ನೊಳಗೆ ಬೈತಿಡದೆ ನೀನ್ ಇಳಗೆ ಹರಡುವುದೇಕೋ ಮಂಗುತಿಮ್ಮ ಮಂಗು ತಿಮ್ಮ ಜಗವೆನ್ನ ಮುದ್ದಿಸದು ಅದೇಕೆಂದು ಕೊರಗದಿರು ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ ಜಗವೆನ್ನ ಮುದ್ದಿಸದು ಅದೇಕೆಂದು ಕೊರಗದಿರು ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಇರು ತುಮಿರೇ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಇರು ರಗಳೆ ಗಾರಿಗೆ ಬಿಡುವು ಮಂಗು ತೊಂದರೆ ತೊಂದ್ರೆ ತಾಪತ್ರ ಎಲ್ರಿಗೂ ಇದ್ದೇ ಇರುತ್ತೆ ಯಾರಿಗಿರುವುದಿಲ್ಲ ಆದರೆ ಕೆಲವರು ಜಗತ್ತಿಗೆ ಅದನ್ನು ಹೇಳ್ತಾ ಹೋಗೋದೇ ಒಂಥರ ಖುಷಿ ಅವರಿಗೆ ತಾವು ಹೇಳಬೇಕು ಇನ್ನೊಬ್ಬರ ಮನಸ್ಸನ್ನು ಗೋಳೈಕೋಬೇಕು ಹೇಳಿ ಅದಕ್ಕೆ ಹೇಳ್ತಾರೆ ತಲೆಪಾಗು ಅಂದ್ರೆ ಪೇಟ ಪೇಟ ನೋಡ್ಬಿಟ್ಟು ಜನಗಳು ಹೇಳ್ತೀವಿ ಎಷ್ಟು ಚೆನ್ನಾಗಿ ನೋಡ್ರಿ ನಾನು ಪೇಟ ಅಂತ ಹೇಳ್ತೀವಿ ತಲೆಪಾಗಿ ನೊಳಕ್ಕೊಳಕ ಅದ್ರ ಒಳಗಡೆ ಇರೋ ಕೊಳಕ್ಕೆ ಯಾರಿಗೂ ತೋರಿಸೋದಿಲ್ಲ ಪಂಚೆ ಹರಕ ಪಂಚೆ ಹರಿದೋಗ್ಬಿಟ್ಟಿದೆ ನೆರಿಗೆ ಮಾಡಿ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಯಾರಿಗೂ ತೋರಿಸೋದಿಲ್ಲ ರಜಕಂಗೆ ಅಂದರೆ ಧೂಬಿಗೆ ಮಾತ್ರ ತೋರಿಸ್ತೇವೆ ಹೊರತು ಜಗತ್ತಿಗೆ ತೋರಿಸೋದಿಲ್ಲ ಹಾಗೇನೆ ನಿನ್ನ ತೊಂದರೆ ತಾಪತ್ರಯನ ನಿನ್ನೊಳಗೆ ಇಟ್ಕೊಳ್ಳ್ದೇನೆ ಜಗತ್ತು ಯಾಕೆಯಾ ಹರಡ್ತೀಯಾ ಮತ್ತೆ ಜಗತ್ತು ನನ್ನ ಮುದ್ದಿಸೋದಿಲ್ಲ ಅಂತ ನಿನಗೆ ಬೇಜಾರು ಜಗತ್ತು ಯಾಕೆ ಮುದ್ದಿಸ್ಬೇಕು ಕಾರಣ ಅಂದರೆ ನೀನು ಮಗು ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ ಈ ಹುಟ್ಟದವರಿಗೆ ನೀನು ಮಗ ಅಷ್ಟೇನೆ ಮನೆಯವರಿರ್ಬೋದು ಆದರೆ ಜಗತ್ತಿಗೆ ಸ್ಪರ್ಧಿಗೆ ಇರ್ತಕ್ಕಂಥವು ನೀನು ಎಲ್ರಿಗೂ ಅವ್ರವ್ರ ಮನೆ ತಾಪತ್ರಯವೇ ಇರುವಾಗ ಹೆಗಲ ಹೊರೆ ಇರುತ್ತೀರೇ ನಿನ್ನ ರಗಳೆಗಾರಿಗೆ ಬಿಡುವಾಗ ಅಂತೂ ನಿನ್ನ ರಗಳ ಯಾರು ಯಾಕೆ ಹೇಳ್ತಾರೆ ಅಂತ ನೀನು ಜಗತ್ತಿಗೆ ನಗು ಮುಖವನ್ನು ತೋರಿಸು ನಿನ್ನ ದುಃಖದ ಮುಖವನ್ನು ತೋರಿಸಬೇಡ ಅಳದ ದುಗುಡಗಳನ್ನ ಹರಡಬೇಡ ಅಂತ ಮಾತ್ರ ಹೇಳ್ತಾರೆ ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು ಯತ್ನ ಬಿಟ್ಟರೆ ಲೋಪ ಯತ್ನ ಬಿಟ್ಟರೆ ದೈವ ತಾಂಬಿ ತಾಪ ಗೊತ್ತಿಲ್ಲ ಫಲದ ಬಗೆ ಮಂಗು ತಿಮ್ಮ ಮಳೆಗಳ ಓಲು ಯತ್ನ ದೈವಿಕ ನಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲ ಬರಬೇಕು ಅಂದ್ರೆ ಯತ್ನ ದೈವ ಮತ್ತೆ ಕರ್ಮ ಎರಡೂ ಕೂಡ ಸರಿಯಾದ ರೀತಿ ಕೆಲಸ ಆಗ್ಬೇಕು ಪರಸ್ಪರ ಪೂರ್ಕಗಳಾಗಿರ್ಬೇಕು ಒಳ್ಳೆ ಮಳೆ ಬರಬೇಕು ಸಕಾಲದಲ್ಲಿ ಸಾಕಷ್ಟು ಮಳೆ ಬರಬೇಕು ಜಾಸ್ತಿ ಬರಬಾರ್ದು ಆಮೇಲೆ ಕ್ರಿಮಿಕೀಟಗಳ ಹಾವಳಿ ಇರಬಾರ್ದು ಹಾಗೆಲ್ಲ ಇದು ಪಕ್ಷದಲ್ಲಿ ಅದು ಬೆಳವಣಿಗೆಗೆ ಅವಕಾಶವಾಗುತ್ತೆ ಉತ್ತಮವಾದ ಫಲ ಸಿಗುತ್ತೆ ಈ ಉತ್ತಮವಾದ ಫಲ ಬರಬೇಕಾದ್ರೆ ಮಳೆನೂ ಕಾರಣ ಹಾಗೆಯೇ ಉತ್ತಮವಾದ ಫಲ ಕೂಡ ಕಾರಣ ನಾವು ಕರ್ಮ ಮಾಡ್ತೇವೆ ಕರ್ಮ ಮಾಡುವ ಫಲದಲ್ಲಿ ನಮ್ಮ ಯತ್ನ ಹಾಗೆ ದೈವ ಎರಡರ ಸಮ ಸಹಕಾರ ಬೇಕಾಗುತ್ತೆ ಯುಕ್ತದೊಳಗೆ ಎರಡು ಮನುವಾಗೆ ಬೆಳೆ ಹೋಲಿಸು ಕರ್ಮ ತಾಂಬಿಡೆ ಲೋಪ ದೈವ ತಾಂಬಿಡೆ ತಾಪ ಕರ್ಮ ಬಿಟ್ಟರೆ ಆಗುತ್ತೆ ದೈವ ಬಿಟ್ಟರೆ ಆಗುತ್ತೆ ಗೊತ್ತಿಲ್ಲ ಫಲದ ಬಗ್ಗೆ ಫಲದ ಬಗ್ಗೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೊಂದು ಸಣ್ಣ ಕತೆ ಕೂಡ ಜ್ಞಾಪಕ ಬರುತ್ತೆ ಒಬ್ಬ ದಂಪತಿಗಳಿಗೆ ಅವರಿಗೆ ಬೆಂಡೆಕಾಯಿ ಗೊತ್ತು ತಿನ್ನಬೇಕು ಅವ್ರಿಗೆ ಆಸೆ ಆ ಬೆಂಡೆಕಾಯಿ ತರಬೇಕು ಮಾರ್ಕೆಟಲ್ಲಿ ಎಲ್ಲ ಬೆಂಡ್ ಆಗುತ್ತೆ ಅಂದರೆ ಎಲ್ಲ ಬಲ್ತೋಗ್ಬಿಟ್ಟಿರುತ್ತೆ ಅದಕ್ಕೆ ಹೆಂಡತಿ ಗಲಾಟೆ ಮಾಡಿದ್ದು ನಿಮಗೇನು ಕೆಲಸ ಮಾಡೋಕ್ಕೆ ಬರೋಲ್ಲ ತರಕಾರಿ ತರಕ್ಕೆ ಬರೋಲ್ಲ ನಿಮಗೆ ನೀವು ಮನೇಲೆ ಯಾಕೆ ಬೆಳಿಬಾರ್ದು ಅಂದರು ಸರಿ ಗಂಡ ಎಂಟಿ ಈ ಒಂದು ಆಲೋಚನೆ ಮಾಡಿಕೊಂಡು ತಮ್ಮ ಮನೆಯ ಅಂಗಳದಲ್ಲೇ ಕೂಡ ಒಂದು ಪಾತಿಯೆಲ್ಲ ಮಾಡಿ ಆ ಬೆಂಡೆಕಾಯಿ ಬೆಳೆಕೆ ಯೋಜನೆ ಹಾಕೊಂಡ್ರು ಸಹಧರ್ಮಿಣಿ ಸಹಿ ಹಾಕಿದ್ಲು ಸಹಕರಿಸಿದ್ಲು ತೋಟಗಾರಿಕೆ ಇಲಾಖೆಯಿಂದ ಒಳ್ಳೆಯ ಬೀಜಗಳನ್ನು ತಂದರು ಅದು ಸಸಿ ನೆಟ್ಟು ಮಾಡಿದರು ಅದಕ್ಕೆ ಬೇಕಾಗಿರತಕ್ಕಂಥ ರೀತಿಯಲ್ಲಿ ಪೋಷಕವಾದ ರೀತಿಯಲ್ಲಿ ಗೊಬ್ಬರ ಎಲ್ಲ ಹಾಕಿದರು ಕಳೆ ಬರದೇ ಹಾಕಿದರು ಎಲ್ಲ ರೀತಿ ಪೋಷವನ್ನು ಮಾಡಿಕೊಟ್ರು ಸರಿ ಗಿಡ ಮೊಳಕೆ ಹೊಡಿತು ಚಿಗರಾಯಿತು ಸಸಿಯಾಯಿತು ಹೂವಾಯಿತು ಈಚಾಯಿತು ತಿಳಿ ಹಸಿರು ಬಣ್ಣದ ಬೆಂಡೆಕಾಯಿಗಳು ತೂಗಾಡ್ತಾ ಇದ್ದವು ಸರಿ ಫಲ ಕೈ ಬಂತಾರೆ ಸಂತೋಷ ಅಂಥೇಳಿ ಗಂಡ ಹೆಂಡತಿ ಇಬ್ಬರೋದನ್ನು ನೋಡಿ ಅದಕ್ಕೆಲ್ಲ ಒಂದು ರಕ್ಷಣೆ ಕೂಡ ಮಾಡಿದರು ಮಾರನೇ ದಿವಸ ಬೆಳಗಾಗಿದ್ದು ಅಡುಗೆ ಮಾಡಿ ಊಟ ಅಂತ ಹೇಳಿ ಕೇಳಿಕೊಂಡು ಮನೆಗೆ ಹೋಗಿ ಮಲಗಿದ್ರು ಬೆಳಗಾಗಿದ್ದು ನೋಡ್ತಾರೆ ಗಿಡದ ಸಮೇತ ಬೆಂಡೆಕಾಯಿಗಳಿಲ್ಲ ಅಯ್ಯೋ ಇದ್ಯಾಕೆ ಈಗಾಯಿತು ಅವ್ನು ಬೆಂಡೆಕಾಯಿ ಬೆಳೆದ ತಪ್ಪೆ ಅವನಿಗೆ ಯಾಕೆ ಫಲ ಸಿಕ್ಕಲಿಲ್ಲ ಅಂದರೆ ಕರ್ಮ ತಾಂಬಿಡೆ ಲೋಪ ದೈವ ತಾಂಬಿಡೆ ತಾಪ ಗೊತ್ತಿಲ್ಲ ಫಲದ ಬಗ್ಗೆ ಒಂದು ಗೊತ್ತಿಮ್ಮ ಇದನ್ನೇ ಗೀತೆಯಲ್ಲಿ ಹೇಳು ಮಾತು ಕರ್ಮಣಿ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೋ ಮಾತೆಯೇ ಕರ್ಮಣಿ ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರವೇ ಹೊರತು ಫಲಕ್ಕೆ ನಮಗೆ ಅಧಿಕಾರ ಇಲ್ಲ ಅದನ್ನು ನಾವು ಡಿಮ್ಯಾಂಡ್ ಮಾಡುವ ಹಾಗಿಲ್ಲ ಬಂದರೆ ಸಂತೋಷ ಅದರಿಂದ ಮಾಡುವ ಕೆಲಸ ಅಚ್ಚುಕಟ್ಟಾಗಿರಬೇಕಷ್ಟೇ ಅದಕ್ಕೆ ಕರ್ತವ್ಯ ಹೇಗೆ ಮಾಡಬೇಕು ಅನ್ನೋದಕ್ಕೆ ಹೇಳ್ತಾರೆ ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತುದ ಅಸಾದ ಎಂದುಣ್ಣು ಗೊಣಗಿಡದೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದ ಎಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಗುತಿಮ್ಮ ಮಾಡುವ ಕೆಲಸವನ್ನು ಇರುವ ಕೆಲಸವ ಮಾಡು ಕಿರಿದರದೆ ಮನವಿಟ್ಟು ಮಾಡುವ ಕೆಲಸ ಯಾವುದೇ ಆಗಿರಲಿ ಅದನ್ನು ಕಿರಿದೂತು ಭಾವನೆ ಇರಬಾರದು ಕೀಳರಿಮೆ ಇರಬಾರದು ಕಾರಣ ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್ ಪ್ರತಿಯೊಬ್ಬರು ಕೂಡ ಅವರವರ ಸ್ಥಾನದಲ್ಲಿ ದೊಡ್ಡವರೇ ಅದರ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಒಂದು ಗಂಟೆಗಳ ಕಾಲ ನಿರರ್ಥಕವಾಗಿ ಭಾಷಣ ಮಾಡ್ತಾ ಇರ್ತಕ್ಕಂಥ ಒಬ್ಬ ಪ್ರೊಫೆಸರ್ಗೆ ಹೋಲಿಸಿದರೆ ಅದೇ ಒಂದು ಗಂಟೆನಲ್ಲಿ ಸುಂದರವಾದ ಒಂದು ಜೊತೆ ಚಪ್ಪಲಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಚಮ್ಮಾರ ಏನಿದಾನಲ್ಲ ಅವನು ಶ್ರೇಷ್ಠ ಅಂತ ಮಾಡು ಕೆಲಸ ಮುಖ್ಯ ಅಲ್ಲ ಕೆಲಸವನ್ನು ಹೇಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಇರುವ ಕೆಲಸವ ಮಾಡು ಕಿರಿ ಮನ ಮನವಿಟ್ಟು ದೊರೆತುದ ಬಂದದ್ದನ್ನ ಪ್ರಸಾದ ಎಂದುಣ್ಣು ಗೊಣಗೊಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲದೆ ಬಂಕುತಿಮ್ಮ ಜಗತ್ತಿನ ಭರವನ್ನ ಹೊರಬೇಕು ಜೊತೆಗೆ ಪರಮಾರ್ಥವನ್ನು ಬಿಡಬಾರದು ಅಂದ್ರರ್ಥ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹಿರಿಯರು ಹೇಳಿದ್ದಾರೆ ಧರ್ಮದಿಂದ ಸರಿಯಾದ ಮಾರ್ಗದಲ್ಲಿ ಅರ್ಥ ಸಂಪಾದನೆ ಮಾಡಬೇಕು ಕಾಮ ಅದನ್ನು ಅನುಭವಿಸಬೇಕು ಕೊನೆಗೆ ಮೋಕ್ಷ ಬಿಡುಗಡೆಯಾಗಬೇಕು ಇವತ್ತು ನಮಗಾಗಿರ್ತಕ್ಕಂಥ ತೊಂದರೆ ಎಷ್ಟು ಧರ್ಮ ಮೋಕ್ಷಗಳನ್ನು ಬಿಟ್ಟು ಅರ್ಥ ಕಾಮದಲ್ಲಿ ವಿಜೃಂಭಿಸ್ತಾ ಇದ್ದೇವೆ ನಾವು ಹೇಗಾದರೂ ಮಾಡು ದುಡ್ಡು ಮಾಡು ಏನಾದರೂ ಮಾಡು ಅನುಭವಿಸು ಇಲ್ಲಿ ಹೋಗಬೇಡ ಇಲ್ಲೇ ಜಾಂಡ ಹಾಕ್ಕೊಂಡು ಬಾವುಟ ಹಾಕ್ಕೊಂಡು ಇಲ್ಲೇ ಕೂತ್ಬಿಟ್ಟಿರು ಜಾಗ ಬಿಟ್ಟು ಹೋಗಬೇಡ ನೀನು ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತ ಇವತ್ತಾಗಿದೆ ಅದಕ್ಕೆ ಬದಲಾಗಿ ಅರ್ಥ ಕಾಮಗಳು ಧರ್ಮ ಮತ್ತು ಮೋಕ್ಷದ ಚೌಕಟ್ಟಿನಲ್ಲಿ ಇದ್ದಾಗ ಪರಮಾರ್ಥ ಸಾಧನೆ ಆಗುತ್ತೆ ಅದನ್ನು ಮಾಡ್ತಾ ಹೋರಾಡು ಕರೆ ಬರಲ್ ಅಳದೆ ಮಂಕೋತಿಮ್ಮ ಇದು ಬಹಳ ಮುಖ್ಯ ಅಂದ್ರೆ ನಾವು ಸಾಯ್ಲೇಬೇಕಾಗತ್ತೆ ಯಾಕೆ ಸಾಯ್ಬೇಕು ಯಾವಾಗ ಸಾಯ್ತೀವಿ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ ತಿರು ತಿರುಗಿ ತಿರುಗುತ್ತೆ ಬುಗುರಿ ತಾನೇ ಸೋತು ಗುರುಳುವುದು ತನ್ನ ಬಲವತಂ ಕಳೆದು ತಿರು ತಿರುಗಿ ತಿರುಗುತ್ತೆ ಬುಗುರಿ ತಾನೇ ತಿರೆ ಗುರುಳುವುದು ತನ್ನ ಬಲವತಾಂ ಕಳೆದು ನರನುಮಂತೆಯೇ ಸುತ್ತಿ ಸುತ್ತಿ ಕಡೆಗೊಂದು ದಿನ ನರನುಮಂತೆಯೇ ಸುತ್ತಿ ಸುತ್ತಿ ಕಡೆಗೊಂದು ದಿನ ಧರೆಗೆ ಈ ಬುಗುರಿಯ ಚಿತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಬುಗುರಿ ಇದೆ ಅದಕ್ಕೆ ಚಾವಟಿನಲ್ಲಿ ಸುತ್ತ ಕೊಡ್ತೇವೆ ಅದನ್ನು ಹಾಕಿ ಬೀಸ್ ಒಗಿತೀವಿ ಒಗೆದಾಗ ಸುತ್ತ ಸುತ್ತುತ್ತೆ ಸುತ್ತಿದ್ದಾದ್ಮೇಲೆ ಒಂದ್ ಕಡೆ ನಿಂತು ನಿದ್ದುಗಟ್ಟುತ್ತೆ ಅಂತ ಹೇಳ್ತೀವಿ ನಿದ್ದುಗಟ್ಟಿದ್ದಾದ್ಮೇಲೆ ಲಂಬಾಕ್ಷ ಸುತ್ತ ವಾಲ್ತ ಕೆಳಗೆ ಬಿದ್ದು ಹೋಗುತ್ತೆ ಹಾಗೆ ನಾವು ಅಷ್ಟೇ ಬಾಲ್ಯದಲ್ಲಿ ಯೋವನಲ್ಲಿ ಗೊತ್ತಿಲ್ಲ ಗುರಿ ಇಲ್ಲ ಸುತ್ತೊಡಿತೀವಿ ಆಮೇಲೆ ಒಂದು ಕಡೆ ನಿದ್ದೆ ಆಗಬೇಕು ಅಂತ ಹೇಳಿ ನಿದ್ದಗಡ್ತೀವಿ ವಯಸ್ಸಾದ್ಮೇಲೆ ಸ್ವಲ್ಪ ಅಷ್ಟೊತ್ತಿ ಶುರುವಾಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತವಾಗಿರ್ತಕ್ಕಂಥ ದೇಹದಲ್ಲಿ ಸೋಲು ಕಂಡು ಬರುತ್ತೆ ಅದಕ್ಕೊರೆಗೆ ವಾಬ್ಲಿಂಗ್ ಆಗ್ತಾ ಆ ಕಡೆ ಕಡೆ ಸುತ್ತಾಡ್ತಾ ಕೆಳಗೆ ಬಿದ್ದು ಹೋಗ್ತಾರೆ ಮನುಷ್ಯ ತಿರುವ ನಸ್ತಿಯ ಧರೆಗೆ ಆ ಬಲ ಕಡಿಮೆ ಆದಮೇಲೆ ಬಿದ್ದು ಹೋಗ್ತಾರೆ ಎಷ್ಟೊತ್ತು ಸುತ್ತಾನೆ ಅಂದ್ರೆ ಎಷ್ಟು ಆಯಸ್ಸು ಇದೆ ಅಂದ್ರೆ ಭಗವಂತನ ಕೈ ಚಾವುಟಿ ಅವ್ನು ಎಷ್ಟುದ್ದ ಸುತ್ತಿ ಅನ್ನೋ ಗೊತ್ತಿಲ್ಲ ಕೆಲವರು ಅಂತಾರೆ ಏನಪ್ಪಾ ನಾನಿನ್ನೂ ಸಾಯ್ಲಿಲ್ವಲ್ಲ ಅಂದ್ರೆ ಅವನೇನ್ ಮಾಡಕ್ಕಾಗತ್ತೆ ಚಾವಟಿ ಅಷ್ಟು ಉದ್ದ ಇಟ್ಟಿದ್ದಾರೆ ಜಾಸ್ತಿ ಸುತ್ತು ಕೊಟ್ಟಿದ್ದಾರೆ ಇನ್ನು ಕೆಲವು ಹುಟ್ಟಿದ ಸತ್ತು ಸತ್ತೋಗ್ಬಿಡ್ತೇವೆ ಅಂದ್ರೆ ಸುತ್ತೆ ಕೊಟ್ಟಿಲ್ಲ ಇದು ಎಷ್ಟು ಸುತ್ತ ಕೊಟ್ಟಿದ್ದಾನೋ ಎಷ್ಟು ಬಿಟ್ಟಿದ್ದಾನೋ ಅಂತಕ್ಕಂಥದ್ದು ಭಗವಂತರ ಲೆಕ್ಕ ಯಾವತ್ತು ಆಗತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದು ಅನ್ನ ಋಣ ತೀರು ತಲೆ ಪಯಣ ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದು ನಿನ್ನ ಅನ್ನ ಋಣ ಜನ ಮುಂದ ಕುಂ ಹಿಂದಾಗದೊಂದು ಜನ ಮುಂದಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಒಂದಗಳು ಹೆಚ್ಚಿರೋದು ಒಂದಗಳು ಅಗಳು ಕೊರ ಇರೋದು ಒಂದ್ ಜಾಸ್ತಿ ಆಗಲ್ಲ ಒಂದಗಳು ಕಡಿಮೆ ಆಗಲ್ಲ ಒಂದು ಕ್ಷಣ ಹಿಂದಕ್ಕಾಗಲ್ಲ ಆಗಲ್ಲ ಒಂದು ಕ್ಷಣ ಮುಂದಕ್ಕಾಗಲ್ಲ ಇದು ಸಂದ ಲೆಕ್ಕವದೆಲ್ಲ ಬೇರೆನೆಲ್ಲ ಓವರ್ ಡ್ರಾಫ್ಟ್ಸ್ ಇರ್ಬೋದು ಕೌನ್ಸಿಲ್ ಅಧ್ಯಕ್ಷ ಮಾಡಬಹುದು ಆದರೆ ಭಗವಂತನ ಈ ಇಲಾಖೆಯಲ್ಲಿ ಈ ಸಾವಿನ ವಿಷಯದಲ್ಲಿ ಮಾತ್ರ ಯಾವ ಹೆಚ್ಚಿಗೆನೂ ಇಲ್ಲ ಡಿಸ್ಕೌಂಟು ಇಲ್ಲ ಅವತ್ತಾವತ್ತಾಗಬೇಕು ಅವತ್ತಾವತ್ತಾಗಬೇಕಷ್ಟೇನೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಕೇಳೋ ಹಾಗಿಲ್ಲ ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ ತೊಬಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ ತೊಬಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಜವರಾಯ ಸಮವರ್ತಿ ಮಂಗುತಿಮ್ಮ ತಿಮ್ಮ ಒಬ್ಬರು ಹೇಳಿದ್ರು ಸಾವುಕಾರ ಯಾಕೆ ಸಾಯ್ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಕಿವುಡು ತರ ತಪ್ಪಿ ಇದೆ ರನ್ನಕುಂಡಲದಿಂದ ನನಗೆ ಕೆಪ್ಪಾಗಿದೆ ಅಂತಂದ್ರೆ ರನ್ನಕುಂಡಲ ಹಾಕ್ಬಿಟ್ರೆ ಕೆಪ್ಪ ಹೋಗುತ್ತೀಯ ಇನ್ನು ಚೆನ್ನಾಗಿ ಕಾಣುತ್ತಷ್ಟೇ ಓಹ್ ಇವ್ನ ಕೆಪ್ಪ ಅಂತ ತವಲು ಜಬ್ಬಲು ಬೀಳದೆ ಭೃಷ್ಟಾನದಿಂದ ಭಷ್ಟಾನ ಊಟ ಮಾಡಿಬಿಟ್ಟಿದ್ದೀನಿ ಕಡೆಯ ನನ್ನ ಚರ್ಮ ಸುಗ್ಗಟ್ಟಬಾರ್ದು ನಾನು ಯಾವಾಗಲೂ ಪುರೂರ ಒಂಥರ ತುಂಬ ಚೆನ್ನಾಗೇ ಇರಬೇಕು ಅಂತವನ್ನ ಪ್ರಯತ್ನ ಪಟ್ಟರೆ ಚರ್ಮ ಸುಗ್ಗಟ್ಟೆ ಕಟ್ಟುತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣ ಭೂಮಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಜವರಾಯ ಸಮವರ್ತಿ ಈ ಜವರಾಯದನಲ್ಲ ಸಮವರ್ತಿ ಎಲ್ಲರನ್ನೂ ಕೂಡ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಹಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ ಹೊಸತಾಗಿ ಹುಟ್ಟುವ ಗೆಡೆಯಲ್ಲಿ ಮಂಗೋದಿಮ್ಮ ಈ ಜಗತ್ತಿನಲ್ಲಿ ತೊಟ್ಟಿಲುಗಳು ಎಷ್ಟಿದೆಯೋ ಮಸಣಗಳು ಅಷ್ಟೇ ಇದೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಈ ಹುಟ್ಟು ಸಾವುಗಳ ನಡುವೆ ಪೈಪೋಟಿ ನಡೀತಾ ಇರುತ್ತೆ ಜನನ ಮರಣದ ದಾಖಲಾತಿ ಪುಸ್ತಕ ಇಟ್ಕೊಂಡಿದ್ದಾಗ ನಾನು ಮುಂದು ತಾನು ಮುಂದು ಅಂತ ಆ ಪುಟದ ಸಂಖ್ಯೆಗಳು ಓಡೋಗ್ತಾ ಇರೋದನ್ನು ನಾವು ಕಾಣ್ತೇವೆ ಹೀಗಾಗಿ ಹುಟ್ಟು ಸಾವು ಸದಾ ನಡೀತಾ ಇರತಕ್ಕಂಥದ್ದು ಇದನ್ನೇ ಗೋಪಾಲಕೃಷ್ಣ ಅಡಿಗರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ತೊಟ್ಟಿನ ಅಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ ಅಂತ ಬೊಂಬಿನಲ್ಲೇ ತೊಟ್ಟಲು ಮಾಡುವಂಥದ್ದು ಅದರಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಯಾತ್ರೆಗೆ ಹೊಡ್ತಕ್ಕಂಥ ಚಟ್ಟವನ್ನು ಮಾಡೋದು ಅದರಲ್ಲೇ ತೊಟ್ಟಿಲು ಮಾಡೋದು ಬೊಂಬನಲ್ಲಿ ಚಟ್ಟ ಮಾಡೋದು ಬೊಂಬನಲ್ಲಿ ಮೊದಲು ಯಾವಾಗ ತೊಟ್ಟಿಲಿಗೆ ಹಾಕ್ತೀವಿ ಅಲ್ಲಿಂದಾನೇ ಗೊತ್ತು ಆ ನಂತರದಲ್ಲಿ ಮುಂದಿನ ಪ್ರಯಾಣಕ್ಕೂ ಸಿದ್ಧತೆ ಅಂತ ತೊಟ್ಟಿಲುಗಳೆಷ್ಟೋ ಮಸಣಗಳ ಅಟ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಯಾಕೆ ಸಾಯಬೇಕು ಅನ್ನೋ ಹೇಳ್ತಾರೆ ಹುಟ್ಟಿದವರೆಲ್ಲ ಸಾಯೋದೆ ನಿಲ್ಲೇ ಹೊಸದಾಗಿ ಹುಟ್ಟುವರ್ಗೇಡೆಯಲ್ಲಿ ಮತ್ತೆ ಜನ ಹುಟ್ಟತಾನೆ ಇರ್ತಾರಲ್ಲ ಅವ್ರಿಗೆ ಜಾಗ ಬೇಡವೆ ತೆರವು ಮಾಡಿಕೊಡ್ಬೇಡ್ವೆ ಆದ್ದರಿಂದ ನೀವು ಸಾಯಲೇಬೇಕು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ಈ ಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ಈ ಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ರಾತ್ರಿ ಮೂರಾಯಿತು ಹೊರಡಿನೆ ತೆರಳಿದೊಡೆ ರಾತ್ರಿ ಮೂರಾಯಿತು ಹೊರಡಿನೆ ತೆರಳಿದೊಡೆ ಆರು ಪಥ್ಯದವ ಮೆಚ್ಚುವನೋ ಮಂಕುತಿಮ್ಮ ಈ ಒಂದು ಜಗತ್ತಿನಲ್ಲಿ ನಾವೆಲ್ಲ ಯಾತ್ರಿಕರಿದ್ದಾಗಿ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹೇಳ್ತಾರೆ ನಾವು ಇಲ್ಲಿ ಜನ್ಮ ತಾಳಿದ್ದೇವೆ ನಮ್ಮ ಆಯಸ್ಸಿರುವವರೆಗೂ ಇರಬೇಕು ಅದೇ ರೀತಿ ನಾವೊಂದು ಪ್ರಯಾಣಕ್ಕೆ ಹೋಗ್ತೇವೆ ಪ್ರವಾಸಕ್ಕೆ ಹೋಗ್ತೇವೆ ಧರ್ಮಸ್ಥಳಕ್ಕೆ ಅಂತ ಇಟ್ಕೊಳ್ಳೋಣ ಅಲ್ಲಿ ನಾನು ಸಂಸಾರ ಸಮೇತ ಅಲ್ಲಿಗೆ ಹೋಗಿರ್ತೇನೆ ನಾನು ಮೂರು ದಿವಸ ಇರಬೇಕಾಗತ್ತೆ ಅಲ್ಲಿ ಒಂದು ನಿವಾಸದಲ್ಲಿ ಒಂದು ರೂಮ್ ಕೊಡ್ತಾರೆ ಆ ರೂಮಿನ ಬಾಗಿಲಿಗೆ ನಾನು ನನ್ನ ವಿಳಾಸದ ಪಟ್ಟಿಯನ್ನು ಸೆಗಸ್ತೇನೆ ದೇವಸ್ಥಾನದ ಬಳಿ ನಮ್ಮ ಸ್ನೇಹಿತರು ಸಿಗ್ತಾರೆ ಏನು ಸ್ವಾಮಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ನಮ್ಮ ರೂಮಿಗೆ ಬನ್ನಿ ಅಂತ ನಾನು ಕರಿತೇನೆ ಅವರು ಆಶ್ಚರ್ಯ ಆಗತ್ತೆ ಇದೇನು ಇಲ್ಲಿ ಯಾವ ರೂಮ್ ಕಟ್ಸಿದಿರಿ ನೀವು ಇಲ್ಲ ಸ್ವಾಮಿ ನಾನು ಇಳ್ಕೊಂಡಿರ್ತಕ್ಕಂಥ ರೂಮ್ ಇಂಥದ್ದು ಅಂದರೆ ಎಷ್ಟು ದಿವಸ ಮೂರು ದಿವಸ ಮೂರು ದಿವಸ ಮಾತ್ರ ಆ ಛತ್ರದಲ್ಲಿ ಆ ಕೊಠಡಿಯಲ್ಲಿ ಇರಲಿಕ್ಕೆ ಸಾಧ್ಯ ನೀವು ಮೂರು ದಿವಸ ಹಾಗೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲದೆ ಪಾರುಪತ್ಯದವ ಅಟ್ಸ್ಕೊಂಡು ಬರ್ತಾನೆ ಹೇಗೆ ಯಾತ್ರೆಗೆ ಹೋದಾಗ ನಾವು ಒಂದು ರೂಮನ್ನು ಬಾಡಿಗೆಗೆ ತಗೊಂಡಿರ್ತೇವೆ ಗೊತ್ತಾದ ನಿಗದಿಯಾದ ದಿವಸಗಳು ಮಾತ್ರ ಅಲ್ಲಿರ್ತೇವೆ ನಂತರ ಅಲ್ಲಿಂದ ನಾವು ಪ್ರಯಾಣ ಮಾಡ್ತೇವೋ ಹಾಗೆಯೇ ಈ ಭೂಗ್ರಹಕ್ಕೂ ಕೂಡ ನಾವು ಯಾತ್ರೆ ಬಂದಿದ್ದೇವೆ ನೂರು ವರ್ಷ ಅನ್ನೋದು ಮೂರು ದಿವಸದ ಲೆಕ್ಕನೇ ನಮ್ಮ ಇರೋ ಆಯಸ್ಸು ಇರುವಷ್ಟು ದಿವಸ ನಾವಿಲ್ಲಿರಬೇಕು ಅಷ್ಟು ಕಾಲ ಮುಗಿತು ಅಂದಮೇಲೆ ನಾವಿಲ್ಲಿಂದ ತೆರಳಬೇಕು ಆದ್ದರಿಂದ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ಈ ಲೋಕ ಆ ಒಂದು ಭಾವನೆಯಿಂದ ಇಲ್ಲಿರಬೇಕಷ್ಟೇ ಹೊರತು ಸದಾ ಕಾಲಕ್ಕೆ ನಾವಿಲ್ಲಿರ್ತಕ್ಕಂಥವ್ರಲ್ಲ ಅಂಥೇಳಿ ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ ಈ ಸಾವಿನ ಬಗ್ಗೆ ಈ ಜಗತ್ತಿನಲ್ಲಿ ಇಬ್ಬರೇ ಸಮವರ್ತಿಗಳಂತೆ ಜವರಾಯ ಮತ್ತು ಜಠರರಾಯ ಅಂಥೇಳಿ ಜವರಾಯ ಜಠರರಾಯ ಇವರಿಬ್ಬರು ದಿಟವರೆಗೆ ಸಮವರ್ತಿಗಳು ಜಗದಲ್ಲಿ ಅವರು ಸಾಹುಕಾರ ಅಂತಕ್ಕಂಥ ಭೇದ ಇಲ್ಲ ಎಲ್ಲರಿಗೂ ಕೂಡ ಸಾವು ಬಂದೇ ಬರುತ್ತೆ ಎಲ್ರಿಗೂ ಹೊಟ್ಟೆ ಹಸಿವಾಗಿ ಆಗತ್ತೆ ಅಂತ ಹೇಳಿ ಕುವೆಂಪುರವರು ಮಾತ್ರ ಹೇಳ್ತಾರೆ ಎರಡು ಆಶ್ಚರ್ಯ ಚಿಹ್ನೆಗಳ ಮಧ್ಯೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದನ್ನು ಸುತ್ತಿರುವುದು ಒಂದು ಸೊನ್ನೆ ಎರಡು ಆಶ್ಚರ್ಯ ಚಿಹ್ನೆಗಳ ಮಧ್ಯೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಮೊದಲನೇ ಆಶ್ಚರ್ಯ ಚಿಹ್ನೆ ಜನನ ಎಲ್ಲಿ ಯಾರ ಮನೆಯಲ್ಲಿ ಯಾವ ಜಾತಿನಲ್ಲಿ ಯಾವ ಸಾಹುಕಾರ ಹುಡ್ತೀವಿ ಅಂತ ಗೊತ್ತಿಲ್ಲ ಎರಡನೇ ಆಶ್ಚರ್ಯ ಚಿಹ್ನೆ ಮರಣ ಅದು ಯಾವ ಚಕ್ರದ ಅಡಿಯಲ್ಲಿ ಯಾವ ಆಸ್ಪತ್ರೆಯಲ್ಲಿ ಎಷ್ಟೊತ್ತಿನಲ್ಲಿ ಅಂದ್ ಗೊತ್ತಿಲ್ಲ ಈ ಜನನ ಮರಣದ ಮಧ್ಯೆ ಇರತಕ್ಕಂಥ ಬದುಕೇನಿದೆಯಲ್ಲ ಏನಿದೆಯಲ್ಲ ಅದು ಸದಾ ಪ್ರಶ್ನಾರ್ಥಕ ಅದರಿಂದ ಬದುಕಿದ್ರೆ ಹೇಗೆ ಬದುಕಬೇಕು ಅನ್ನೋದು ಬಹಳ ಮುಖ್ಯ ಅದಕ್ಕೆ ಪೂರಕವಾಗಿ ಗುಂಡಪ್ಪನವರು ಅನೇಕ ಪದ್ಯಗಳನ್ನ ನೀತಿ ಪದ್ಯ ನಮಗೆ ಕೊಟ್ಟಿದ್ದಾರೆ ಪ್ರಹ್ಲಾದ ನಂಬಿರು ಬಿ ತಂದೆ ನಂಬಿದನು ಪ್ರಹ್ಲಾದ್ ನಂಬಿಯಂ ನಂಬದಿರು ವಿಬಂದಿ ನೀನೋ ಕಂಬದಿನೋ ಬಿಂಬದಿನೋ ಮೋಕ್ಷ ಭವ ಕಂಬದಿನೋ ಬಿಂಬದಿನೋ ಮೋಕ್ಷಭವ ರಿಂಗಾಯಿತು ಸಿಂಬಳದೀನೊಣ ನೀನು ಮಂಕುತಿಮ್ಮ ನಾವು ಭಗವಂತನ ನಂಬಬೇಕು ಹಾಗಾದ್ರೆ ನಂಬೋದು ಅನ್ನೋ ಬಗ್ಗೆ ಹೇಳ್ತಾರೆ ನಂಬದಿರ್ತನು ತಂದೆ ನಂಬಿದನು ಪ್ರಕಲಾದ ಹಿರಣ್ಯಕಶಿಪು ನಾರಾಯಣ ರೂಪವನ್ನು ನಂಬಲಿಲ್ಲ ಹಿರಣ್ಯಕಶುಭವೇನಮ ಅಂತ ಹೇಳ್ತಾ ಇದ್ದ ಪ್ರಹ್ಲಾದ ನಾರಾಯಣನಮ ಅಂತ ಹೇಳ್ತಾ ಇದ್ದ ಆ ನಾರಾಯಣನನ್ನು ದ್ವೇಷ ಮಾಡಿದಂಥ ಹಿರಣ್ಣಕ ಶುಭವಿಗೆ ಉಗ್ರ ನರಸಿಂಹನ ರೂಪದಲ್ಲಿ ಸಾಕ್ಷಾತ್ಕಾರ ಆಯಿತು ಆತನನ್ನು ಪ್ರೀತಿಸಿದ ಪ್ರಹ್ಲಾದನಿಗೆ ಶ್ರೀಮನ್ ನಾರಾಯಣ ಮಂಗಳ ರೂಪದಲ್ಲಿ ಆತನಿಗೆ ದರ್ಶನ ಕೊಟ್ಟ ಇಬ್ಬರಿಗೂ ಮೋಕ್ಷ ಆಯಿತು ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು ಆ ನಮ್ಮ ಪರಿಸ್ಥಿತಿ ಏನೋ ಸಿಂಬಳದಿನೊಣ ನೀನು ಮಂಗೂ ತಿಮ್ಮ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರು ಇಬ್ಬಂದಿ ನೀನು ಈ ಇಬ್ಬಂದಿ ಬುದ್ಧಿ ಅನ್ನೋದು ಆಸ್ತಿಕರು ನಾಸ್ತಿಕರು ಅಂತ ಕೇಳಿದ್ರೆ ನೋಡಿ ನಾವು ದೇವಸ್ಥಾನಕ್ಕೆ ಹೋಗಲ್ವೆ ಆ ದೇವಸ್ಥಾನದ ಟ್ರಸ್ಟಿ ನಾನು ಅದಕ್ಕೆ ಸಾವಿರಾರು ರೂಪಾಯಿ ದಾರ ಕೊಟ್ಟಿದ್ದೇನೆ ನಾವು ಕಣ್ಣು ಮಾಡಿಸಿದಿರಿ ಪಂಚೆ ಉಡಿಸಿದ್ದೀನಿ ದೇವರಿಗೆ ಇಷ್ಟೆಲ್ಲ ಮಾಡಿರೋ ನಾನು ಆಸ್ತಿಕ ಅಲ್ವೇ ಆದರೆ ಅದು ಸರಿ ಸ್ವಾಮಿ ನಿಜವಾಗೂ ದೇವರು ನಂಬ್ತೀರಾ ಅಂದ್ರೆ ಮೂರನೇ ಸರಿ ಕೇಳಿದ್ರೆ ಅನುಮಾನ ಶುರುವಾಗತ್ತೆ ಅಂದರೆ ನಾವು ಆಸ್ತಿಕರು ಅಲ್ಲ ನಾಸ್ತಿಕರು ಅಲ್ಲ ಇಬ್ಬಂದಿಯ ಜೀವನ ನಮ್ಮದು ನಿಜವಾದ ಶರಣಾಗತಿ ಪ್ರಪತ್ತಿ ಇದ್ದಾಗ ಮಾತ್ರ ಭಗವಾನ್ ರಾಮಕೃಷ್ಣ ಪರಮಹಂಸಗಿದ್ದಂತಹ ದೈವಭಕ್ತಿ ಭಕ್ತ ಮೀರಳಗಿದ್ದಂಥ ದೈವಭಕ್ತಿ ಚೈತನ್ಯಿದ್ದಂಥ ದೈವಭಕ್ತಿ ನಮ್ಮ ನಿಧಿಯಾಂತ ನಾವು ಪ್ರಶ್ನೆ ಹಾಕೊಂಡಾಗ ನಾವು ಆಸ್ತಿಕರು ನಾಸ್ತಿಕರು ಅಂತ ತೀರ್ಮಾನ ಮಾಡಬಹುದು ನಾವು ದೇವರನ್ನು ನಂಬ್ತೀವಿ ಅಂತೀವಿ ಆದರೆ ನಾವು ನಂಬೂ ಇಲ್ಲ ನಂಬುದೇನೂ ಇಲ್ಲ ನಂಬರು ನೆಚ್ಚರು ಬರೀದೇ ಕರೆಯವರು ನಂಬಿ ಕರೆದರೆ ಓ ಎನ್ನನೆ ಶಿವ ಈ ನಂಬದಿದ್ದನೋ ತಂದೆಗೆ ಒಂದು ಉದಾಹರಣೆ ಹೀಗುಂಟು ಒಂದು ಹರಕತೆಯಲ್ಲಿ ಹೇಳ್ತಾರೆ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ ಮೂಕಂ ಗರೋತಿ ವಾಚಾಲಂ ಪಂಗುಂ ಲಂಘ ಯತೇಗಿರಿಂ ಯತ್ಕೃಾ ತಮಹಂ ಒಂದೇ ಪರಮಾನಂದ ಮಾಧವಂ ಭಗವಂತನ ಧ್ಯಾನ ಮಾಡೋದ್ರಿಂದ ಗೋವಿಂದ ಸ್ಮರಣೆ ಮಾಡೋದರಿಂದ ಒಬ್ಬ ಕುಂಟ ಶಿಖರವನ್ನು ಏರ್ತಾನೆ ಮೂಕ ವಾಚಾಳಿ ಆಗ್ತಾನೆ ಹೀಗಾಗಿ ಭಗವಂತ ನಾಮಸ್ಮರಣೆಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಒಬ್ಬ ಹರಕತೆಯ ದಾಸರು ಹೇಳ್ತಾ ಇರ್ತಾರೆ ಅದನ್ನು ಅಲ್ಲಿ ಕೂತಂಥ ಹಳ್ಳಿ ಹೆಣ್ಮಗಳು ಕೇಳ್ಕೊತಾಳೆ ಓಹ್ ಹಾಗಾದರೆ ತುಂಬ ಒಳ್ಳೆಯದಾಯಿತು ಇನ್ಮೇಲೆ ಗೋವಿಂದ ಸ್ಮರಣೆ ನಾನು ಮಾಡಬೇಕು ಅಂತ ಹೇಳಿ ಅವಳು ಇರ್ತಕ್ಕಂಥ ಹಳ್ಳಿ ಈ ದಾಸರು ಹರಕತೆ ಮಾಡಿದ ಹಳ್ಳಿಯಿಂದ ಪಕ್ಕದ ಹಳ್ಳಿನೇ ಅದರ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ ಪ್ರತಿನಿತ್ಯ ಅವಳು ಆ ಹಳ್ಳಿಯಿಂದ ಈ ಹಳ್ಳಿಗೆ ಬಂದು ಹಾಲು ಮಾರ್ಲಿಕ್ಕೆ ಬರ್ತಾ ಇರ್ತಾಳೆ ಬರುವಾಗ ದೋಣಿ ದಾಟ್ಕೊಂಡು ಬರ್ಬೇಕು ದೋಣಿಯಲ್ಲಿ ಬರ್ಬೇಕು ನದಿ ದಾಟ್ಕೊಂಡು ಬರಬೇಕಾದ್ರೆ ಆ ದೋಣಿಗೆ ಪ್ರತಿ ದಿವಸ ಒಂದೆಂಟು ಹಣ ಕೊಡಬೇಕಾಗಿರತ್ತೆ ಹೀಗಾಗಿ ತಿಂಗಳಿಗೆ ಅಷ್ಟು ಖರ್ಚಾಗ್ತಿರುತ್ತಲ್ಲ ಇದನ್ನ ಯಾಕೆ ಉಳಿಸಬಾರ್ದು ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾಳೆ ಅವತ್ತಿನ ರಾತ್ರಿ ಜೋರಾಗಿ ಮಳೆ ಬೀಳುತ್ತೆ ಸರಿ ಅನ್ಕೋತಾರೆ ದಾಸರು ಇವತ್ತು ಹಾಲು ಬರೋದಿಲ್ಲ ನದಿ ಪ್ರವಾಹ ಬಂದಿದೆ ದೋಣಿ ಇಲ್ಲ ನಾನು ಇವತ್ತು ಕಾಫಿ ಕುಡಿಯೋ ಹಾಗಿಲ್ಲ ಅಂತ ಸ್ವಲ್ಪ ಹೊದನಳೆ ಕೇಳತ್ತೆ ಹಾಲಮ್ಮ ಹಾಲು ಹೇಳಿ ಯಾರು ಧ್ವನಿ ಅಂತ ನೋಡಿದರೆ ಹಾಲಮ್ಮ ರೋಳು ಬಂದಿದ್ದಾಳೆ ಹೊರಗೆ ಬಂದು ಆಶ್ಚರ್ಯ ಆಯಿತು ದಾಸರಿಗೆ ಏನಮ್ಮ ಹೇಗೆ ಬಂದೆ ನೀನು ನದಿ ಪ್ರವಾಹ ಇದೆಯಲ್ವೇ ದೋಣಿ ಇಲ್ಲ ಅಲ್ವಾ ಹೌದು ಆದರೂ ಹೇಗೆ ಬಂದೆ ನದಿ ಮೇಲೆ ನಡ್ಕೊಂಡು ಬಂದೆ ಹೇಗೆ ನಡ್ಕೊಂಡು ಬಂದೆ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ನಡ್ಕೊಂಡು ಬಂದೆ ಇವರು ದಾಸರು ಸುಳ್ಳು ಹೇಳಿದೆ ಅಂತ ಹೇಳೋ ಹಾಗಿಲ್ವೇ ಯಾಕೆಂದ್ರೆ ಇವರೇ ಹರಕತೆಯಲ್ಲಿ ಹೇಳಿರೋದ್ರಿಂದ ಅದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಭಾಳ ಸಂತೋಷ ನೀವು ನಡ್ಕೊಂಬಂದ್ಬಿಟಿಯಾ ತಡಿ ನಾನು ಕಾಫಿ ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಾಫಿ ಕುಡಿದು ಅವಳ ಜೊತೆಯಲ್ಲಿ ನದಿಗೆ ಹೋಗ್ತಾರೆ ನದಿ ದಂಡೆನಲ್ಲಿ ಹೋಗ್ಬಿಟ್ಟು ಆ ಹಳ್ಳಿ ಹೆಣ್ಮಗಳು ಹೇಳ್ತಾಳೆ ಬನ್ನಿ ಬದಿ ನದಿ ದಾಟಿರಂತೆ ಅಂತ ನೀನು ಹೋಗು ನೋಡೋಣ ಹೇಗೆ ದಾಟ್ತೀಯ ನೋಡಿಕೊಂಡು ಆಮೇಲೆ ನಾನು ಬರ್ತೀನಿ ಅಂತಾರೆ ಆಕೆ ಸೊಂಟಕ್ಕೆ ಸರಗನ್ನು ಸಿಗಿಸ್ಕೊಂಡು ತಲೆ ಮೇಲೆ ಮಡಕೆ ಇಟ್ಕೊಂಡು ನಿರ್ಮಲ ಮನಸ್ಸಿನಿಂದ ಗೋವಿಂದ 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 ಅಂತ ಹೇಳ್ಕೊಂಡು ನದಿಯನ್ನ ದಾಟ್ಕೊಂಡು ಆಕಡೆ ಹೋಗೇ ಬಿಡ್ತಾಳೆ ಆ ಕಡೆ ಹೋಗಿ ಆಕೆ ಬನಿಬದೇ ಅಂತ ಕರೀತಾಳೆ ಇವರು ಹೋಗುವ ಹಾಗಿಲ್ಲ ಹೋಗದೆ ಇರೋ ಹಾಗಿಲ್ಲ ಇವರು ಶಲ್ಯ ಸೊಂಟ ಕಟ್ತಾರೆ ಗೋವಿಂದ ಗೋವಿಂದ ನದಿಲ್ ಕಾಲಿಡ್ತಾರೆ ಗೋವಿಂದ ಹೋಗ್ತಾರೆ ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನು ಬಿಗಿದು ವಿಧಿಯೂ ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಗೆಯಲ್ಲಿ ನಿನ್ನ ಕೊರಳನು ಬಿಗಿತು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತಿರೇ ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ಕುಣಿವ ಗರ್ಧವ ನೀನು ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಲಂಕಾರ ಮನಸ್ಸಿನ ಉದ್ಧಾರ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಈ ಕ್ಷುಲ್ಲ ಜಗದಿಂದ ಮೇಲ್ವೈವಾ ಭಾವವಂ ಈಕ್ಷ ಕ್ಷುಲ್ಲ ಜಗದಿಂದ ಮೇಲ್ವೈವ ಆವುದಾದೊಡ ಮಂಗುದಿಮ್ಮ ದೇವಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲವೂ ಕೂಡ ಒಂದು ಜೀವನಕ್ಕೆ ಅಲಂಕಾರ ಇದ್ದ ಹಾಗೆ ಮನಸ್ಸಿನ ಉದ್ಧಾರ ಮನಸ್ಸನ್ನು ಉದ್ಧಾರ ಮಾಡಬೇಕು ಮನಸ್ಸು ಉತ್ಥಾನ ಆಗಬೇಕು ದೇವರ ಬಳಿಯಲ್ಲಿ ಹೋದಾಗ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಜಗತ್ತಿನ ಯಾವ ಉಳಿದ ವಿಷಯಗಳು ಕೂಡ ನಮ್ಮಲ್ಲಿ ಸುಳಿಬಾರದು ನಾವು ತದೇಕ ಚಿತ್ರರಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರಬೇಕು ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಭಾವನೆ ಉತ್ತಮ ಮಟ್ಟದ್ದಾಗಿರಬೇಕು ಉತ್ತಮ ಮಟ್ಟಕ್ಕೆ ಏರಬೇಕು ಉದ್ಧಾರ ಆಗಬೇಕು ಒಂದು ಪಕ್ಷದಲ್ಲಿ ಮಂದಿರಕ್ಕೆ ಹೋದ ಫಲ ನಮಗೆ ಸಿಗೋದಿಲ್ಲ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರನ್ನ ಕೈ ಮುಗಿದು ಸುತ್ತೊಡಿತಾ ಸುತ್ತಮುತ್ತ ಬಂದಿರೋ ಜನಗಳ ಬಗ್ಗೆ ನಾವು ಗಮನ ಕೊಡ್ತೇವೆ ಅವರು ಹಾಕ್ಕೊಂಡಿರ್ತಕ್ಕಂಥ ವಸ್ತ್ರಭೂಷಣಗಳು ಒಡವೆಗಳು ಇದರ ಬಗ್ಗೆ ನಾವು ನಮ್ಮ ಕೆಕ್ಕರಿಸಿದ ಕಣ್ಣಲ್ಲಿ ನೋಡ್ತಾ ನಮ್ಮ ಆಸೆಗಳನ್ನು ಬೆಳೆಸ್ಕೊತಾ ಹೋಗ್ತೇವೆ ಹೀಗಾಗಿ ಅಲ್ಲಿ ಹೋಗಿ ಭಗವಂತನನ್ನು ಧ್ಯಾನ ಮಾಡುವಂಥ ಕೆಲಸ ಬಿಟ್ಟು ಉಳಿದೆಲ್ಲ ಆಗುತ್ತೆ ಭಗವಂತನ ಧ್ಯಾನ ಮಾಡಿದಾಗ ಮಾತ್ರ ಮನಸ್ಸು ಉತ್ಥಾನವಾಗತ್ತೆ ಆ ಕಾರಣಕ್ಕೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಇವೆಲ್ಲ ಜೀವನಕ್ಕೆ ಒಂದು ಅಲಂಕಾರ ಇದ್ದ ಹಾಗೆ ಮನಸ್ಸಿನ ಉದ್ಧಾರ ಭಾವಮಂ ಈ ಕ್ಷುಲ್ಲ ಜಗದಿಂದ ಮೇಲ್ವೈವ ಆವದಾದೊಡ್ಮ್ ಅಳಿತುಮ್ಮಂಕು ತಿಮ್ಮ ಯಾವುದೇ ಆಗಿರಲಿ ಈ ಕ್ಷುಲ್ಲ ಜಗದಿಂದ ಈ ಜಗತ್ತಿನಿಂದ ನಮ್ಮ ಮನಸ್ಸನ್ನು ಮೇಲುಮುಖಕ್ಕೆ ಮುಖಕ್ಕೆ ಒಯ್ಯುವುದಾದ ಪಕ್ಷದಲ್ಲಿ ಅದು ಶ್ರೇಷ್ಠತರವಾಗಿರ್ತಕ್ಕಂಥದ್ದು ಅದನ್ನು ನಾವು ಸ್ವಾಗತಿಸಬೇಕು ಅನ್ನು ಮಾತನ್ನು ಹೇಳ್ತಾರೆ ಆವಋಕೋ ಸುಗವೋ ಆರಹಿತಕೋ ಸುಗವೋ ಕೋಸುಗವೋ ಆವಾವ ಕಾರಣ ಕೋ ಅವಯೋ ಜನಗೋ ಅವರುಣಕೋ ಸುಗವೋ ಆರಹಿತಕೋ ಸುಗವೋ ಆವಾವ ಅವಾವ ಕಾರಣಕೋ ಅವಯೋ ಜನಗೋ ನೋವ ನೀಂ ಬಡವುದೆ ದೈವೇಚ್ಛೆಯಾಗಿರದೆ ನೋವ ನೀಂ ದೈವೇಚ್ಛೆಯಾಗಿರದೆ ದೈವ ಕುರುಡೆದಿರು ಮಂಗುದಿಮ್ಮ ಆವರಣಕೋಸಗೋವು ಆವಾವ ಕಾರಣಗೋ ಆವ ಯೋಜನೆಗೋ ನೋವು ಹಿಂಪಡೆಯುವುದು ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಗುದಿಮ್ಮ ಇದು ತುಂಬಾ ಒಳ್ಳೆಯ ಪದ್ಯ ನಾವು ನೋವನ್ನು ಅನುಭವಿಸಬೇಕಾದ್ರೆ ಯಾವ್ಯಾವ್ದೋ ಯೋಜನೆಗೆ ಅನೇಕ ಯೋಜನೆಗಳು ಒಳಪಟ್ಟು ನಾವು ಕಷ್ಟವನ್ನು ಅನುಭವಿಸ್ತೇವೆ ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಇನ್ನೊಬ್ಬರ ಸುಖಕ್ಕೋಸ್ಕರವಾಗಿ ಇನ್ನೊಬ್ಬರ ಋಣಕ್ಕೋಸ್ಕರವಾಗಿ ನಾವು ಕಷ್ಟವನ್ನು ಅನುಭವಿಸ್ತೇವೆ ದೈವ ಕುರುಡೆನ್ನದಿರು ಕುರುಡೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೋದರ ಗತಿ ಸೃಷ್ಟಿ ವಿಧಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೋದರ ಗತಿ ಸೃಷ್ಟಿ ವಿಧಿ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೋಡ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಗು ತಿಮ್ಮ ಇನ್ನೊಬ್ರು ಹೋಗಿದ್ರಂತೆ ಏನ್ ಮಾಡ ಸ್ವಾಮಿ ನನ್ಗೆ ಯಾವ ಕೆಲಸ ಮಾಡಿದ್ರು ಕೂಡ ಅದು ಕೈಗೂಡ್ತಾ ಇಲ್ಲ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಸ್ವಾಮಿ ನೀವು ಸ್ವಲ್ಪ ಜಾತಕ ಕೊಡಿ ನೋಡೋಣ ಅಂತ ಜಾತ್ಕ ನೋಡಿದ್ರಂತೆ ಅವರ ಕುಂಡಲಿನಲ್ಲಿ ಶನಿ ಗುರು ಎಲ್ಲ ಒಂದೇ ಕಡೆ ಇದ್ದುಬಿಟ್ಟಿದ್ರು ಜನ್ಮರಾಶಿನಲ್ಲಿ ಅದಕ್ಕೆ ಅವರು ಕೇಳಿದ್ರು ಏನು ಹೀಗಾಗ್ತಾ ಇದೆಯಲ್ಲ ನೋಡಿ ಇವರಿಬ್ಬರು ಒಟ್ಟಿಗೆ ಇರೋತಿ ಹೀಗಾಗಿದೆ ಇವರು ಬೇರೆ ಕಡೆ ಹೋದರೆ ಸರಿ ಹೋಗುತ್ತೆ ಅಂತ ಅದಕ್ಕೆ ಅವರು ಹೇಳಿದ್ರಂತೆ ಆ ಶನಿನ ಬೇರೆ ಕಡೆ ಕಳಿಸ್ಬಿಡಿ ಸ್ವಲ್ಪ ಕಳ್ಸೋಕ್ಕಾಗಲ್ಲ ಭಾಳ ಕಷ್ಟ ಆಗುತ್ತೆ ಒಂದು ಐದಾರು ಮನೆ ಆ ಕಡೆ ಹೋಗಬೇಕು ಅಂತ ಒಂದೊಂದು ಮನೆಗೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಆರು ಮನೆ ಆ ಕಡೆ ಕಳಿಸ್ಬೋದು ಆಯಿತು ಅಂತ ಹೇಳಿದ್ರು ಮುನ್ನೂರು ರೂಪಾಯಿ ತೊಗೊಂಡು ಅವನು ಬೇರೆ ಕುಂಡಲಿ ಬರೆದು ಅಲ್ಲಿ ಗುರುನ ಇಲ್ಲಿ ಶನಿನ ಬರೆದುಬಿಟ್ರೆ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ಜಾತಕದಲ್ಲಿ ಗ್ರಹಗಳ ಗತಿಯನ್ನು ಚಲನೆಯನ್ನು ಜೋಯಿಸ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ ಆ ಒಂದು ಗ್ರಹಗಳ ಚಲನೆ ಇರತಕ್ಕಂಥದ್ದು ಕೆಪ್ಲಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅಂತ ಇದೆ ಆ ನಿಯಮಗಳ ಪ್ರಕಾರ ಓಡಾಡುತ್ತೆ ಹೊರತು ಈ ಜೋಯಿಸ್ರು ಹೇಳಿದ್ರು ಆ ಮನೆಗೆ ಹೋಗು ಆ ಜೋಯಿಸ್ರು ಹೇಳಿದ್ರು ಈ ಮನೆಗೆ ಬಂದರೆ ಪಾಪ ಅತಂತ್ರವಾಗಿ ಎಲ್ಲೆಲ್ಲ ಹೋಗ್ಬಿಡ್ತಾನೆ ಗ್ರಹ ಅಷ್ಟೇ ಅವನಿಗೆ ಗತಿ ಇಲ್ದಂಗೆ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೋದ ಗತಿ ಸೃಷ್ಟಿ ವಿಧಿಯಿಂ ಏನು ಮಾಡಬೇಕಾಗಾದ್ರೆ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೋಡಂ ಬಹಳ ಒಳ್ಳೆ ಮಾತು ಸಹಿಸದಲ್ಲದೆ ಮುಗಿಯದು ಯಾವ ದಶೆ ಬಂದರೂ ಕೂಡ ಸಹಿಸಬೇಕು ತಾಳಿದವನು ಬಾಳಿಯಾನು ಅನುಭವಿಸುವುದು ಒಂದೇ ಮಾರ್ಗ ಅದಕ್ಕೆ ನಾವು ಭಗವಂತನ ಕೇಳಬೇಕಾದಿಷ್ಟೇನೆ ಸಹನೆ ವಜ್ರದ ಕವಚ ಮನ್ಕೋತಿಮ್ಮ ಸಹಿಸ್ತಕ್ಕಂಥ ವಜ್ರದ ಕವಚವನ್ನು ನನಗೆ ಜೋಡಿಸು ಭಗವಂತ ಅಂತ ನಾವನ್ನು ಕೇಳಬೇಕಾಗತ್ತೆ ಸುರಪ ಸಭೆಯಲ್ಲಿ ಗಾದಿಸುತ ವಸಿಷ್ಠ ಸ್ಪರ್ಧೆ ಧರಯೊಳದ ರೀಂ ಹರಿಶ್ಚಂದ್ರಂಗೆ ತಪನೇ ಸುರಪ ಸಭೆಯಲ್ಲಿ ಘಾತಿಸುತ್ತ ವಸಿಷ್ಠ ಸ್ಪರ್ಧೆ ಧರಯೊಳದ ರಿಂ ಹರಿಶ್ಚಂದ್ರಂಗೆ ತಪನೇ ಬರುವುದೆಂದೆತ್ತಣಿನೋ ಬೇಡದ ಪ್ರಾರಬ್ಧ ಬರುವುದೆಂದೆತ್ತಣಿನೋ ಬೇಡದ ಪ್ರಾರಬ್ಧ ಕರ್ಮಗತಿ ಕೃತ್ರಿಮವು ಮಂಗುತಿಮ್ಮ ಇನ್ನು ಈ ಕಷ್ಟ ಅನುಭವಿಸ್ತೀವಿ ಯಾಕೆ ಬಂತು ಈ ಪ್ರಾರಬ್ಧ ಇಲ್ಲಿಂದ ಬಂತು ಅನ್ನೋದಕ್ಕೆ ಹೇಳ್ತಾರೆ ಸೂರಪ್ಪ ಸಭೆಯಲ್ಲಿ ಗಾದೆ ಸುತ್ತ ವಸಿಷ್ಠಂಗೆ ಸ್ಪರ್ಧೆ ಅಂದರೆ ದೇವೇಂದ್ರ ಸಭೆಯಲ್ಲಿ ಒಂದು ಸ್ಪರ್ಧೆ ಆಯಿತು ಜಗತ್ತಿನಲ್ಲಿ ಯಾರು ಸತ್ಯವಂತರು ಅಂತ ಸರಿ ವಸಿಷ್ಠ ಹೇಳಿದರು ನನ್ನ ಶಿಷ್ಯ ರಾಜ ಹರಿಶ್ಚಂದ್ರ ಸತ್ಯವಂತ ಅಂತ ವಿಶ್ವಾಮಿತ್ರ ಒಪ್ಕೋಬಾರ್ದೆ ಇಲ್ಲ ಇಲ್ಲ ಟೆಸ್ಟ್ ಮಾಡೋಣ ಹಾಗಾದರೆ ಇವಾಗಿ ಸತ್ಯವಂತ ಹೌದೋ ಅಲ್ವೋ ಅಂತ ಹಾಗಾದ್ರೆ ಏನು ಬೇಡಿಸು ಅಂದರು ಏನೇನೋ ಕೇಳಿದರು ಈ ಥರ ಎಲ್ಲ ಮಾಡಿದರೆ ಮಾತ್ರ ಸಾಧ್ಯ ಪರೀಕ್ಷೆಗೆ ಒಳಪಡಿಸ್ತೀನಿ ಅಂದರು ಅವರಿಬ್ಬರ ಸ್ಪರ್ಧೆಯ ತೀರ್ಮಾನಕ್ಕೆ ಕಷ್ಟಕ್ಕೆ ಅನುಭವಿಸ್ತಕ್ಕೆ ಬಂದವನು ಯಾರಪ್ಪ ಅಂದ್ರೆ ಪಾಪ ಹರಿಶ್ಚಂದ್ರ ದೇವೇಂದ್ರ ಸಭೆಯಲ್ಲಿ ವಾಗ್ವಾದ ಅದಕ್ಕೆ ಕಷ್ಟ ಅನುಭವಿಸಿದವನು ಭೂಮಿಯಲ್ಲಿ ಹರಿಶ್ಚಂದ್ರ ಅದಕ್ಕೆ ಹೇಳ್ತಾರೆ ಬರುವುದು ಎತ್ತಳಿನೋ ಬೇಡದ ಪ್ರಾರಬ್ಧ ಕರ್ಮಗತಿ ಕೃತ್ರಿಮ ಮಂಗೋತಿಮ್ಮ ಇದು ಪ್ರಾರಬ್ಧ ಅಂತಿದ್ದಕ್ಕೆ ಹೆಸರು ಕರ್ಮಗತಿ ಬಹಳ ಕೃತ್ರಿಮವಾಗಿರ್ತಕ್ಕಂಥದ್ದು ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ ಪಕ್ಕಾಗುವುದು ಭಾಗ್ಯ ಎಂತೆಂದು ಜಗದೀ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳಬೇಡ ಪಕ್ಕಾಗುವುದು ಭಾಗ್ಯ ಎಂತೆಂದು ಜಗದೀ ದಕ್ಕಿದೆ ಕುರು ಪಾಂಡು ತನ ಯರ್ಗೆ ರಾಜ್ಯ ಸುಖ ದಕ್ಕಿತೇ ಕುರು ಪಾಂಡು ತನ ರಾಜ್ಯ ಸುಖ ದಿಕ್ಕವರಿಗವರವರೇ ಮಂಗುತಿಮ್ಮ ಈ ಕಾಲದಲ್ಲಿ ಮಕ್ಕಳ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ತೀವಿ ಕಾಳಜಿ ವಹಿಸಬೇಕಂತೆ ಪಾಪ ಅದು ಹಿಂದಿನ ಅಲ್ಲ ಹಿಂದಿನ ಕಾಲದಲ್ಲಿ ಮಕ್ಕಳು ಮಕ್ಕಳಿರ್ತಿದ್ರು ಅವ್ರು ಏನೋ ಊಟ ಮಾಡಿದ್ರು ಯಾವುದೋ ಸ್ಕೂಲ್ಗೆ ಹೋಗೋರು ಇವತ್ತು ಮಾತ್ರ ಮಕ್ಕಳ ಬಗ್ಗೆ ತಂದೆ ತಾಯಿಯರ ಗಮನ ತುಂಬಾ ಜಾಸ್ತಿ ಬಹಳ ಕಕ್ಕುಲತೆ ಜಾಸ್ತಿ ಮೊದಲನೇ ಮಗ ಹುಟ್ಟಿನ ಇವನು ಇಂಜಿನಿಯರ್ ಟಿಕ್ ಮಾರ್ಕ್ ಎರಡನೇ ಒಂದು ನಾಲ್ಕೈದು ವರ್ಷ ಇನ್ನು ಮಗ ಹುಟ್ಟಿನ ಡಾಕ್ಟ್ರು ಟಿಕ್ ಮಾರ್ಕ್ ಅವರಿಬ್ಬರು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಪಾಪ ಅವರ ಏನಾಗಬೇಕೋ ಅವ್ರು ಅದೇ ಆಗೋದು ಇವರು ಯೋಚನೆ ಮಾಡ್ತಾರ ಇದ್ದದ್ದೇ ಅದಕ್ಕೆ ಹೇಳ್ತಾರೆ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳ ಬೇಡ ಪಕ್ಕ ಆಗುವುದು ಭಾಗ್ಯ ಎಂತೆಂತೋ ಜಗದಿ ಹಿಂದೆ ಕುರು ಮತ್ತೆ ಪಾಂಡವರ ಮಕ್ಕಳು ಕೂಡ ಬಹಳ ಕಷ್ಟಪಟ್ಟರು ಕೌರವರು ಪಾಂಡವರು ಸಜೀವವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಧರ್ಮರಾಯ ಪಾಂಡವರ ಸಮೇತ ಹೊರಟೋದ ಕೌರವರ ಅಕ್ಷೋಣ ಸೈನ್ಯ ನೂರಾರು ಜನ ಅಣಿತ ಎಲ್ಲ ಸತ್ತೋದ್ರು ಕೊನೆಗೆ ಯಾರಿಗೂ ರಾಜ್ಯ ಸುಖ ಸಿಗಲೇ ಇಲ್ಲ ಅದರಿಂದ ದಿಕ್ಕಾವಾರಿ ಅವಾರ ಅವರೇ ಮಂಕೋತಿಮ್ಮ ಅವರವರಿಗೆ ಅವರವರೇ ದಿಕ್ಕು ಆರ ಕೈ ನಿನ್ನ ಕಾಯಿಸದೆ ವಿಧಿ ಆರ ಭುಜಕಂ ನಿನ್ನ ಭಾರವಾಗಿಸದೆ ಆರ ಕೈತೊತ್ತಿಗಂ ನಿನ್ನ ಕಾಯಿಸದೆ ವಿಧಿ ಯಾರ ಭುಜಕಂ ನಿನ್ನ ಭಾರವಾಗಿಸದೆ ಆರ ಸೆಲೆ ಸುಳಿವು ಮಂಟದವಲಾಗಿಸಿ ನಿನ್ನ ಆರ ಸೆಲೆ ಸುಳಿವು ಅಂಟದವಲಾಗಿಸಿ ನಿನ್ನ ಪಾರುಗಾಣಿಸಬೇಡೋ ಮಂಕುದಿಮ್ಮ ನಾವು ಹೇಗಿರಬೇಕು ಜೀವನದಲ್ಲಿ ಕೇಳ್ತಾರೆ ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ ಆರ ಭುಜಕಂ ನಿನ್ನ ಭಾರವಾಗಿಸದೆ ಆರ ಸೆಲೆ ಸುಳಿವು ಒಂಟದವಲಾಗಿಸಿ ನಿನ್ನ ಪಾರುಗಾಣಿಸಬೇಡೋ ತಿಮ್ಮ ಯಾರ ಕೈತುತ್ತಿಗೂ ಕಾಯ್ದಲೇನೆ ಆರ ಭುಜಕ್ಕೂ ಭಾರವಾಗದಲೇನೆ ಆರ ಸೆಲೆ ಅಂದ್ರೆ ಪ್ರೀತಿ ಸುಳಿವು ಅಂದರೆ ದ್ವೇಷ ರಾಗದ್ವೇಷ ಉಯುಕ್ತ ಇಷ್ಟು ಪ್ರೀತಿ ಮಾಡೋದು ಬಹಳ ಕಷ್ಟನೇ ದ್ವೇಷ ಮಾಡೋದು ಬಹಳ ಕಷ್ಟನೇ ಆದ್ರಿಂದ ಈ ರಾಗದ್ವೇಷಗಳು ಹೇಗಪ್ಪ ಅಂದ್ರೆ ಒಂದು ಬಂಗಾರ ಸರ್ಪಳಿ ಮತ್ತೊಂದು ಕಬ್ಬಿಣ ಸರ್ಪಳಿ ಹಾಗೆ ಎರಡನ್ನೂ ಬಿಟ್ಟು ನಾವಿದ್ರೆ ಮಾತ್ರ ನೆಮ್ಮದಿ ಸಾಧ್ಯ ಆರ ಕೈತುತಿಗಂ ನಿನ್ನ ಕಾಯಿಸದೆ ವಿಧಿ ಆರ ಭುಜಕಂ ನಿನ್ನ ಭಾರವಾಗಿಸದೆ ಆರ ಸೆಲೆ ಒಂಟಗದ ಬಲಾಸಿಯನ್ನು ಪಾರುಗಾಣಿಸಬೇಡ ಮಂಕುತಿಮ್ಮ ಒಮ್ಮೆ ಊದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಊದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಗು ತಿಮ್ಮ ನಾವು ಜಗತ್ತಿನಲ್ಲಿರುವಾಗ ಹೂ ತೋಟದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸ್ನೇಹಿತರ ಜೊತೆಯಲ್ಲಿ ಒಮ್ಮೆ ಸಂಗೀತದಲ್ಲಿ ಸಂಗೀತದಲ್ಲಿ ಆ ನಾದ ಬ್ರಹ್ಮನಲ್ಲಿ ಲೀನವಾಗ್ತಾ ಒಮ್ಮೆ ಶಾಸ್ತ್ರದಲ್ಲಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಸಬ್ಜೆಕ್ಟ್ ಒಂದು ಗ್ರಂಥಗಳನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಒಮ್ಮೆ ಸಂಸಾರದಲ್ಲಿ ಸಂಸಾರದಲ್ಲೂ ನಾವು ಸಂತೋಷವಾಗಿರಬೇಕು ಮತ್ತೊಮ್ಮೆ ಮೌನದಲ್ಲಿ ಯಾವ ಗೊಡವೆ ಇಲ್ಲದಲ್ಲೂ ಕೂಡ ಆತ್ಮಾನುಸಂಧಾನ ಮಾಡಿಕೊಡ್ತಾ ಮಗ್ನನಾಗಿ ನಾನು ಮೌನವಾಗಿ ನನಗಿರ್ತಕ್ಕಂಥದ್ದು ಈ ಎಲ್ಲ ಮಜಲಗಳಲ್ಲಿ ಬ್ರಹ್ಮಾನುಭವಿಯಾಗೋ ಬ್ರಹ್ಮನನ್ನು ಅನುಭವಿಸಬೇಕು ಬ್ರಹ್ಮನಲ್ಲಿ ಲೀನವಾಗುವಂತಹ ಪ್ರಯತ್ನ ನಾವು ಮಾಡಬೇಕು ನಗು ಒಂದು ರಸಪಾಕ ಅಳು ಒಂದು ರಸಪಾಕ ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ ನಗು ಒಂದು ರಸಪಾಕ ಅಳು ರಸಪಾಕ ನಗು ಆತ್ಮ ಪರಿಮಳವ ವಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ವೆತ್ತುವ ಮಂತೋ ದುಗುಡವಾತ್ಮವ ಕಡೆದು ಸತ್ವ ಎತ್ತುವ ಮಂತೋ ಬಗೆಜೆರಡ ಭುಜಿಸೋ ಮಂಗು ತಿಮ್ಮ ನಗು ಬಂದು ರಸಪಾಕ ಅಳು ರಸಪಾಕ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ಅಂದ್ರೆ ನಗುನು ಇರಬೇಕು ಹಳುನೂ ಇರಬೇಕು ಸುಖ ದುಃಖ ಸಮಯ ಕೃತ್ಯ ಲಾಭ ಲಾಭೋ ಜಯ ಸುಖ ದುಃಖ ಎರಡರ ಸಮ್ಮಿಶ್ರಣ ನಾವು ಮಾಡ್ಕೋಬೇಕಾಗತ್ತೆ ಅದೆರಡರೂ ಕೂಡ ಸೇರಿದಾಗ ಮಾತ್ರ ನಿಜವಾದ ಅರ್ಥ ಕೊಡುತ್ತೆ ಬರೀ ಸಂತೋಷ ಸುಖ ಇದ್ರೂ ಸಾಲದು ಬರೀ ದುಃಖ ಇದ್ರೂ ಸಾಲದು ನಗು ಆತ್ಮ ಪರಿಮಳವನ್ನು ಪಸರಿಸಿದರೆ ದುಃಖ ಆ ಆತ್ಮವನ್ನ ಕಡೆದು ತತ್ವವನ್ನು ಎತ್ತುತ್ತೆ ಆ ಕಾರಣ ಎರಡನ್ನು ನಾವು ಸ್ವೀಕಾರ ಮಾಡಬೇಕು ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುಮ ಕೇಳು ತನಗು ಬುದಿಶಯದ ಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುಮ ಕೇಳು ತನಗು ಬುದಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುಮವರವಾ ನಗುವ ನಗಿಸುವ ನಗಿಸಿ ನಗುತ ಬಾಳುವವರವ ನಿಮ್ಮ ನಗುವು ಸಹಜವಾಗಿರ್ತಕ್ಕಂಥ ಧರ್ಮ ಅಂದ್ರೆ ವೇ ಆಫ್ ಲೈಫ್ ಅಂತ ಅದು ಮಾರ್ಗ ನಗಿಸುವುದು ಪರಧರ್ಮ ಇನ್ನೊಬ್ಬರು ನಗಿಸ್ತಕ್ಕಂಥದ್ದು ಸ್ವಲ್ಪ ಶ್ರೇಷ್ಠತರವಾಗಿರ್ತಕ್ಕಂಥ ಒಂದು ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಾವು ನಗುಬೇಕು ನಗಿಸಬೇಕು ಇಲ್ಲ ನಗ್ತಾ ಇರೋರನ್ನು ಕೇಳಾರ ನಾವು ನಗುಬೇಕು ಹೀಗೆ ನಗುವ ನಗಿಸಿ ನಗುತ್ತಾ ಬಾಳುವ ವರವ ನಗ್ತಾ ಇರಬೇಕು ನಗಿಸ್ತಾ ಇರಬೇಕು ಇಂತಹ ವರವನ್ನು ನಾವು ಬೇಡ್ಕೊಳ್ಬೇಕು ಎಷ್ಟೋ ಜನ ನಗುದೂ ಇಲ್ಲ ನಗಿಸೋದೂ ಇಲ್ಲ ನಗುತ್ತಾ ಇರೋರು ನೋಡು ಕೂಡ ನಗುವುದಿಲ್ಲ ಅಂಥವ್ರು ಭಾಳ ಕಷ್ಟ ಪಾಪ ಭಾಳ ಹಿಂಸೆ ಪಟ್ಕೋತಾರೆ ಉಳಿದವ್ರಿಗೂ ತೊಂದರೆ ಕೊಡ್ತಾರೆ ಅದಕ್ಕೆ ನಕ್ಕವನು ಗೆದ್ದ ಹತ್ತವನು ಬಿದ್ದ ನಕ್ಕು ನಗಿಸರೆ ಸಾರ ಹೊರ ಮಿಕ್ಕ ಸಂಸಾರ ಸದಾ ನಗು ನಗ್ತಾ ಇದ್ರೆ ಭಾಳ ವೃಂದಾವನದ ನಗಿಯ ಮಲ್ಲಿಗೆ ಮೂಡಿ ಸೊಗದ ಸೌರಭವನ್ನೇ ಸೂಸ್ತಾ ಇರಲಿ ಅಂತ ಒಬ್ಬ ಕವಿ ಹಾರೈಸ್ತಾನೆ ಹಾಗೆ ನಾವು ನಗ ನಗ್ತಾ ಇರಬೇಕು ಈ ಗುಂಡಪ್ಪನವರು ಇನ್ನೊಂದು ವಿಶೇಷವಾದ ಅರ್ಥ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಗುವು ಅಂತ ಹೇಳಿದರೆ ನಗುವುದು ಅಂದರೆ ಸಂತೋಷ ಪಡುವುದು ಅಂತ ಅರ್ಥ ನಾವು ಸಂತೋಷ ಪಡಬೇಕು ಜೀವನದಲ್ಲಿ ಜೀವೇಮ ಶರದ ಶತಮ ಭದ್ರೇಮ ಶರದ ಶತಮ್ ಪಶ್ಚೇಮ ಶರದ ಶತಮ್ ಒಳ್ಳೆ ಬಟ್ಟೆಗಳನ್ನ ಹಾಕೋಬೇಕು ಒಳ್ಳೆ ಸುಂದರವಾಗಿರಬೇಕು ಆದಷ್ಟು ಲಕ್ಷಣವಾಗಿರಬೇಕು ನಗ್ನಗ್ತಾ ಇರಬೇಕು ಇದ್ದದ್ದನ್ನು ಇದ್ದದ್ದು ತರೆಯೋಣ ಇಲ್ಲದ್ದು ಮರೆಯೋಣ ಹಾಲ್ಜೇನ ಸುರಿಯೋಣ ಕುಣಿಯೋಣ ಬಾ ಅಂತ ದಾರಾ ಬಂದರೆ ಹೇಳಿದ ಹಾಗೆ ನಮ್ಮ ಜೀವನ ಸಂತೋಷವಾಗಿ ಅನುಭವಿಸ್ಬೇಕು ಅದಕ್ಕೂ ಕೆ ಕಷ್ಟಪಡ್ತಾರೆ ಕೆಲವರು ಕೆಲವರು ಎಲ್ಲ ಇದ್ದರೂ ಏನೂ ಇಲ್ಲದೇ ಇರೋ ಆಗಿರ್ತಾರೆ ಇನ್ನು ಕೆಲವರು ಏನೂ ಇಲ್ಲದೇ ಇದ್ದರೂ ಏನೋ ಇರೋ ಹಾಗಿರ್ತಾರೆ ಇದು ಎರಡು ಥರ ವಿಚಿತ್ರವಾದ ಜನಗಳು ಅದಕ್ಕೆ ಸಂತೋಷ ಪಡಬೇಕು ಇಲ್ಲ ಸಂತೋಷ ಪಡಿಸ್ಬೇಕು ಆಮೇಲೆ ಸಂತೋಷ ಪಡಿಸೋದ್ರ ಜೊತೆಗೆ ಸಂತೋಷದಲ್ಲಿರುವವ್ರನ್ನ ಕಂಡು ನಾನು ಸಂತೋಷ ಪಡಬೇಕು ಇದು ಬಹಳ ಕಷ್ಟ ನಾನು ತೊಂದರೆಯಲ್ಲಿದ್ದೀನಿ ಇನ್ನೊಬ್ಬರು ಸಂತೋಷವಾಗಿದ್ದಾರಲ್ಲ ನೋಡಿ ಸಂತೋಷ ಪಡೋದಿದೆಯಲ್ಲ ಇದಕ್ಕೆ ಅತಿಶಯದ ಧರ್ಮ ಇದು ಬಹಳ ಒಳ್ಳೆಯ ಮನಃ ಪರಿಪಾಕ ಇದಕ್ಕೆ ಬೇಕಾಗತ್ತೆ ಅಂತಹ ಭಾವನೆಯನ್ನು ನಾವು ಬೆಳೆಸ್ಕೊಡೋಣ ಕೊಳದ ಜಲ ನಿನ್ನ ಮನ ಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲು ಬಗ್ಗಡ ಬದಗದು ಕಲಕದದ್ದದೆ ಕೊಂಚ ಬಿಟ್ಟಿರ್ ದೊಡದು ಮರಳಿ ಕಲಕದದ್ದದೆ ಕೊಂಚ ಬಿಟ್ಟಿರ್ ದೊಡದು ಮರಳಿ ತಿಳಿಯುವುದು ಶಾಂತಿಯಲಿ ಮಂಗುತಿಮ್ಮ ನಮ್ಮ ಮನಸ್ಸು ಅಂತಕ್ಕಂಥದ್ದು ಕೊಳದ ಜಲ ಒಂದು ಕೊಳದಲ್ಲಿ ನೀರಿದ್ದ ಹಾಗೆ ಎಲ್ಲರಿಗೂ ತೆರವಾಗಿರ್ತಕ್ಕಂತಹ ಪುಷ್ಕರಣಿ ಇದು ಮನಸ್ಸಿಗೆ ಏನಾಗುತ್ತೆ ಜನ ಬರ್ತಾ ಇರ್ತಾರೆ ಕಾಲದೊಳಗೆ ಒಳಗಿಡ್ತಾರೆ ಎದ್ದು ಹೋಗ್ತಾ ಇರ್ತಾರೆ ಮತ್ತೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೀಗಾಗಿ ಆ ತಳದ ಕಸ ತೇಲೊತ್ತ ಬಗ್ಗಡವಾದ ಹೋದ ಎಲ್ಲ ಬಗ್ಗಡವಾಗಿಬಿಡುತ್ತೆ ಮನಸ್ಸೆಲ್ಲ ನಾವು ಪ್ರತಿನಿತ್ಯ ಬೆಳಗಾಗಿದ್ದು ಸಂಜೆವರೆಗೆ ಈ ರೀತಿಯ ತೆರವಾದ ಪುಷ್ಕರಣಿ ಆದ್ದರಿಂದ ಸಾರ್ವಜನಿಕ ಸಂಪರ್ಕಕ್ಕೆ ಬರ್ತೇವೆ ಬಂದಾಗ ಜನಗಳನ್ನ ಮನಸ್ಸಲ್ಲಿ ಸೇರ್ಕೋತಾರೆ ಹಳೆಯ ಮರತದ್ದೆಲ್ಲ ಮತ್ತೆ ಜ್ಞಾಪಕ ಆಗುತ್ತೆ ಅನೇಕ ದ್ವೇಷಗಳು ಮದ ಮಾತ್ಸರಿಗಳು ಎಲ್ಲ ಹೋರಾಡ್ತವೆ ಹೀಗಾಗಿ ಮನಸ್ಸು ಕಸಿವಿಸಿಗೊಳ್ಳುತ್ತೆ ಮನಸ್ಸು ಕ್ಷೋಭೆಗೊಳ್ಳುತ್ತೆ ಅದನ್ನು ಶಾಂತ ಮಾಡೋದು ಹೇಗೆ ಕಲಕದೆ ಅದ್ದದೆ ಕೊಂಚ ಬಿಟ್ಟಿರದೊಡೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಬಹಳ ಸ್ಪಷ್ಟವಾದ ಚಿತ್ರಣ ಆ ನೀರನ್ನು ಕದಕಬಾರ್ದು ಅದಬಾರದು ಹಾಗೆ ಸ್ವಲ್ಪ ಬಿಟ್ಟಿದ್ರೆ ಮತ್ತೆ ತಿಳಿಯಬಹುದು ಶಾಂತಿಯಲ್ಲಿ ಹಾಗೆ ನಮ್ಮದಿಯಲ್ಲಿ ಶಾಂತಿಯಲ್ಲಿ ಮತ್ತೆ ತಿಳಿಯಾಗತ್ತೆ ಆ ರೀತಿ ಆಗಬೇಕಾದ್ರೆ ಮನುಷ್ಯನ ಮನಸ್ಸು ಏಕಾಗ್ರತೆಯಲ್ಲಿರಬೇಕು ಮೌನದಲ್ಲಿರಬೇಕು ಅನುಸಂಧಾನ ಮಾಡಬೇಕು ದೇವತಾ ಪ್ರಾರ್ಥನೆ ಮಾಡಬೇಕು ಈ ಎಲ್ಲ ಕ್ರಿಯೆಗಳಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಕಾಲಕಾದೆ ಅದ್ದದೆ ಬಿಡುವಂತಹ ಕ್ರಿಯೆ ಆಗುತ್ತೆ ಆ ನಿರ್ಮಲವಾಗಿರ್ತಕ್ಕಂಥ ಆ ಮನಸ್ಸಿನ ಜಲದಲ್ಲಿ ಆತ್ಮದ ಪ್ರತಿಬಿಂಬ ನಮಗೆ ಕಾಣಿಸುತ್ತೆ ಸರಕಾರ ಹರಿಗೋಲು ತೆರೆಸುಳಿಗಳತ್ತಿತ್ತ ಸೂರೆ ಕುಡಿದವರು ಕೆಲರು ಹುಟ್ಟು ಹಾಕುವರು ಸರಕಾರ ಹರಿಗೋಲು ತೆರೆಸುಳಿಗಳತ್ತಿತ್ತ ಸೂರೆ ಕುಡಿದವರು ಕೆಲರು ಹುಟ್ಟು ಹಾಕುವರು ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಪುರುಳಿ ಅಚ್ಚರಿಯೋ ಮಂಗು ಸರ್ಕಾರ ಅನ್ನೋದು ಒಂದು ವ್ಯವಸ್ಥೆ ಅದು ಹೇಗಿದೆ ಅಂದರೆ ಹರಿಗೋಲು ವೃತ್ತಾಕಾರದ ಚರ್ಮದ ತಟ್ಟೆ ಅದನ್ನು ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ದೋಣಿ ಆದರೆ ಬ್ಯಾಲೆನ್ಸ್ ಮಾಡ್ಬೋದು ಈ ಹರಿಗೋಲು ಬ್ಯಾಲೆನ್ಸ್ ಮಾಡೋದು ಕಷ್ಟ ಅದು ಕರೆಕ್ಟಾಗಿ ಮಧ್ಯದಲ್ಲೇ ಕೂತಿರಬೇಕು ಆ ಕಡೆ ತುದಿ ಈ ಕಡೆ ತುದಿಲಿ ಕೂತರೆ ಬಿದ್ದು ಎದ್ದು ಎದ್ನಿದ್ದುಗಳು ಆಗಿಲ್ಲ ಎದ್ದು ಕುಣಿಯೋ ಆಗಿಲ್ಲ ಒಂದೇ ಕಡೆ ಇರಬೇಕು ಇಬ್ರು ಇದ್ದಾರಾ ಎದುರು ಬದ್ರು ಕೂತಿರ್ಬೇಕು ನಾವು ಸ್ನೇಹಿತರೊಂದು ಒಂದೇ ಕಡೆ ಕೂತ್ಕೊಂಡ್ರೆ ಬಿದ್ದು ಹೋಗ್ಬಿಡ್ತೀವಿ ಅಷ್ಟೇ ಇದರಿಂದ ಹರಿಗೋಲನ್ನು ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಅದೇ ರೀತಿ ಸರ್ಕಾರವನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಅದೇ ಕೂತ್ಕೊಳ್ಳೋದು ಕಷ್ಟ ಇರುವಾಗ ಸುತ್ತಮುತ್ತ ತೆರೆ ಸುಳಿಗಳತ್ತಿಂತ ಬೇಕಾದಷ್ಟು ಕ್ಷೋಭೆಗಳು ಬೇರೆ ಶುರುವಾಗಿವೆ ಇದನ್ನು ನಡೆಸ್ತಾ ಇರೋರು ಯಾರಿದಾರಪ್ಪ ಅಂದ್ರೆ ಬ್ಯಾಲೆನ್ಸ್ ಇಲ್ಲದಲ್ಲೇ ಇರತಕ್ಕಂಥ ಅಂದ್ರೆ ಅವರ ಮೇಲೇ ಹತೋಟಿ ಇಲ್ದಲೆ ಇರತಕ್ಕಂಥ ಜನ ಸುರೆ ಕುಡಿದವರು ಕೆಲವರು ಹುಟ್ಟು ಹಾಕುವರು ಈ ಮದೋನ್ಮತರಾಗಿರ್ತಕ್ಕಂಥ ಜನ ಇದನ್ನು ಹುಟ್ಟು ಹಾಕ್ತಾ ಇದ್ದಾರೆ ಇನ್ನು ಹೇಗೆ ಅದು ಬ್ಯಾಲೆನ್ಸ್ ಅಲ್ಲಿ ಸಾಧ್ಯ ಸಾಧ್ಯ ಇದೆ ಕೊನೆಗೆ ಬಿರುಗಾಳಿ ಬೀಸುವುದು ಜನರೆದ್ದು ಕುಣಿಯುವರು ಬಿರುಗಾಳಿ ಬೀಸ್ತಾ ಇದೆ ಜನ ಎದ್ದು ಕುಣಿತಾ ಇದ್ದಾರೆ ಇಷ್ಟಾದ್ರೂ ಕೂಡ ಉರುಳದಿಹುದು ಅಚ್ಚರಿಯ್ ಕೂತಿಮ್ಮ ಇದು ಉರುಳದೆ ಇರೋದು ಬಹಳ ವಿಚಿತ್ರವಾಗಿ ಕಾಣುತ್ತೆ ಅಂತ ಪರಿಸ್ಥಿತಿ ಸರ್ಕಾರ ಈ ಮಾತು ಯಾವುದೇ ಒಂದು ವ್ಯವಸ್ಥೆಗೆ ಹೊಂದಕ್ಕಂಥದ್ದುಂಟು ಹೊಸ ಚಿಗುರು ಹಳೆ ಬೇರು ಕೋಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಹೊಸ ಚಿಗುರು ಹಳೆ ಬೇರು ಕೋಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೇ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸಬು ಜನಜೀವನಕ್ಕೆ ಮಂಗು ತಿಮ್ಮ ಒಂದು ಅಶ್ವತ್ಥ ವೃಕ್ಷ ಇರುತ್ತೆ ಅದು ಹೊಸ ಚಿಗುರು ಹಳೆ ಬೇರಿರಬೇಕು ಏ ಮ ಗಿಡ ಚೆನ್ನಾಗಿರುತ್ತೆ ಅಂತ ಹೊಸದಾಗಿರೋ ಗಿಡ ಮತ್ತು ನೆಟ್ಬಿಟ್ರೆ ಅದು ಸೊಗಸಿರುವುದಿಲ್ಲ ಮರ ಹಳೆತಾಗಿರಬೇಕು ಅದರಲ್ಲಿ ಹೊಸ ಚಿಗುರು ಮೂಡ್ತಾ ಇರಬೇಕು ಆವಾಗ ಮರ ನೋಡ್ಲಿಕ್ಕೆ ಸಂತೋಷ ಅದಕ್ಕೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೋಬಾಗು ಹೊಸ ಯುಕ್ತಿ ಇರಬೇಕು ಹಳೆ ಧರ್ಮ ಇರಬೇಕು ಆವಾಗ ಮರ ಸೊಗಸಾಗಿರುತ್ತೆ ಅದೇ ರೀತಿ ಋಷಿ ವಾಕ್ಯದೊಡರೆ ವಿಜ್ಞಾನ ಕಲೆ ಮೇಳವಿಸೆ ಋಷಿ ವಾಕ್ಯ ಅಂದರೆ ವೇದೋಪನಿಷತ್ತುಗಳು ಹೇರಿರತಕ್ಕಂಥ ಮಾತುಗಳೇನಿದೆ ಅದರ ಜೊತೆಯಲ್ಲಿ ವಿಜ್ಞಾನ ಕಲೆ ಆರ್ಟ್ ಮತ್ತು ಸೈನ್ಸ್ ವಿಜ್ಞಾನ ಇದೆರಡೂ ಕೂಡ ಸರಿಯಾಗಿ ಮೇಳವಿಸಿದಾಗ ಒಂದುಗೂಡಿದಾಗ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಜನಜೀವನಕ್ಕೆ ಕೀರ್ತಿ ಅದಕ್ಕೆ ಹಿರಿಮೆ ಬೆಳವಣಿಗೆ ಸಾಧ್ಯ ಆಗುತ್ತೆ ಆದ್ದರಿಂದ ಇವತ್ತು ನಾನು ವೈಜ್ಞಾನಿಕ ಯುಗದಲ್ಲಿ ಧಾರ್ಮಿಕತೆ ಅವಶ್ಯಕತೆ ಇದೆಯೇ ಅನ್ನುವ ಅನೇಕ ಉಚಿತವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಇದು ನಾವು ವೈಜ್ಞಾನಿಕವಾಗಿಯೂ ಬೆಳೆಯಬಲ್ವಿ ಧಾರ್ಮಿಕ ನೆಲೆಯಲ್ಲೂ ಕೂಡ ನಿಲ್ಲಬಲ್ಲವಿ ಹಾಗಾದಾಗ ಮಾತ್ರ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಕಾರಿರುಳು ಆಗ ತಾರೆ ನೂರಿದ್ದೇನು ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು ಕಾರಿರುಳು ಆಗಸದಿ ತಾರೆ ನೂರಿದ್ದೇನು ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು ದೂರದಾದೈವ ಅಂತಿರಲಿ ಮಾನು ಶಕನ ದೂರದ ದೈವ ಅಂತಿರಲಿ ಮಾನು ಶಕನ ಉರುವುದು ಬಡ ಜೀವ ಮಂಗು ತಿಮ್ಮ ನಾವು ಅನ್ಕೋತೇವೆ ಯಾರೋ ನಾಲ್ಕು ಜನ ಇರ್ತಾರೆ ದೇವರು ಸಹಾಯ ಮಾಡ್ತಾನೆ ಅನ್ನೋರು ಹೇಳ್ತಾರೆ ಕಾರಿರುಳು ಆಗಸಿ ತಾರೆ ನೂರಿದ್ದೇನು ಕಡಿದಾದ ಇರುಳು ಕಗ್ಗತ್ತಲು ಅಲ್ಲಿ ಬೇಕಾದಷ್ಟು ತಾರೆ ಇದೆ ತಾರೆಗಳು ಬೇಕಾದಷ್ಟು ಇದೆ ನಕ್ಷತ್ರ ಇದೆ ನಾನು ದಾರಿ ಹೋಗ್ನಿ ಹೇಳ್ತೇನೆ ಯಾ ಏನು ಹೆದರ್ಕೋಬೇಡ ಮೇಲ್ಗಡೆ ಬೇಕಾದಷ್ಟು ನಕ್ಷತ್ರಗಳಿವೆ ಆ ನಕ್ಷತ್ರಗಳು ಇದೆಯಲ್ಲ ನಮ್ಮ ಸೂರ್ಯನಿಗಿಂತ ಬಹಳ ದೊಡ್ಡದಾಗಿರುವಂತಹದ್ದು ತುಂಬಾ ಚೈತನ್ಯ ಜಾಸ್ತಿ ಅದಕ್ಕೆ ಇಷ್ಟೊಂದು ಶಕ್ತಿ ಅದರಲ್ಲಿ ಇದೆ ಅಂತ ನೀವು ಹೇಳಿಬಿಟ್ರೆ ಅವನಿಗೆ ಸಮಾಧಾನ ಆಗಲ್ಲ ಆದರೆ ಆ ಕಾಡಿನಲ್ಲಿ ಒಂದು ಮನೆ ಇದ್ರೆ ಮನೆ ಬೆಳಕಿದ್ರೆ ಆ ಮನೆ ಬೆಳಕತ್ರ ಹೋಗ್ತಾರೆ ಮನೆ ಬೆಳಕತ್ರ ಹೋಗಿ ಯಾಕೆ ಹೋಗ್ತಾರೆ ಅಂದರೆ ತನಗಲ್ಲಿ ರಕ್ಷಣೆ ಸಿಗುತ್ತೆ ಕಾಡು ಮೃಗಗಳಿಂದ ನಾನು ರಕ್ಷಿಸಲ್ಪಡ್ತೇನೆ ನನಗೆ ನೆಮ್ಮದಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮನೆ ಬೆಳಕಿನ ಕಡೆ ಹೋಗ್ತಾನೆ ಹೊರತು ನಕ್ಷತ್ರ ಕಡೆ ಗಮನ ಇರುವುದಿಲ್ಲ ಅದಕ್ಕೆ ಹೇಳ್ತಾರೆ ಕಾರ್ಳು ಆಗ ಸದಿ ನೂರಿದ್ದೇನು ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು ದೈವ ಇರ್ಬೋದು ದೂರದ ದೈವ ಅಲ್ಲಿರಲಿ ಆದರೆ ಮಾನುಷ ಸಖನ ಕೋರುವುದು ಬಡ ಜೀವ ಮನುಷ್ಯನ ಸಖನನ್ನು ಮನುಷ್ಯನ ಪ್ರೀತಿಯನ್ನು ಕೇಳುತ್ತೆ ತೊಂದರೆಯಲ್ಲಿದ್ದಂತಹ ಜನಗಳು ಯಾರಾದರೂ ನಮ್ಮಲ್ಲಿದ್ದಾಗ ನಮ್ಮ ಬಳಿ ಬಂದಾಗ ಅವರಿಗೆ ನಮ್ಮ ಕೈಲಾದ ನೆರವನ್ನು ನಾವು ನೀಡಬೇಕು ಆರ್ಥಿಕವಾದ ನೆರವಾಗಿರ್ಬೋದು ವೈದ್ಯಕೀಯ ನೆರವಾಗಿರ್ಬೋದು ಅದನ್ನು ನೀಡಬೇಕು ಅದಾದ ನಂತರದಲ್ಲಿ ದೇವರ ಪ್ರಾರ್ಥನೆ ಅಂತ ಹೇಳಬೇಕೆ ಹೊರತು ಬರೀ ದೇವರ ಪ್ರಾರ್ಥನೆ ಮಾಡೋದರಿಂದ ಯಾವುದೂ ಕೂಡ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮ್ಮ ಮಾನವ ಧರ್ಮ ಏನಿದೆ ಅದನ್ನು ಮೊದಲು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೇ ಎಲ್ಲರೊಳಗೊಂದೂ ಮಂಗು ತಿಮ್ಮ ಪದ್ಯ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಆಗು ಅದ್ರ ಬೆಟ್ಟದಡಿ ಹುಲ್ಲಾದಾಗ ದನಕರುಗಳು ಮೇಲಕ್ಕೆ ಬೆಟ್ಟದಡಿ ಹೋಗ್ತವೆ ಹುಲ್ಲಾಗಿ ಬೆಳೆದಾಗ ಆ ಹುಲ್ಲು ಹಸುವಿನ ಒಡಲನ ಸೇರಿ ತನ್ನ ಮೂಲಕ ಕ್ಷೀರವಾಗಿ ಆ ಕ್ಷೀರವಾದದ್ದು ಇಡೀ ಸಮಾಜದ ಎಲ್ಲ ಜನರಿಗೂ ಕೂಡ ತಲುಪುವಂತದ್ದಾಗುತ್ತಾದ್ರಿಂದ ನಾನು ಜನರ ಉಪಕಾರಕ್ಕೆ ಜನರ ಅನುಕೂಲಕ್ಕೋಸ್ಕರ ಬರ್ತೇನೆ ಅದಕ್ಕಾಗಿ ನಾನು ಅಲ್ಲಿ ಹುಲ್ಲಾಗಿ ಬೆಳಿಬೇಕು ದೊಡ್ಡ ಚರಂಡಿ ಅದರ ಕೆಳಗಡೆ ಭಾಳ ಜೋರಾಗಿ ಹುಲ್ಲು ಬೆಳೆದು ಬಿಟ್ಟರೆ ಅದು ಯಾರಿಗೂ ಉಪಯೋಗ ಇಲ್ಲ ಅದು ದನಕರುಗಳಿಗೆ ಆಹಾರ ಆಗೋದಿಲ್ಲ ಅದು ಹಾಗೆ ನಿರರ್ಥಕವಾಗಿ ಹೋಗುತ್ತೆ ಅದಕ್ಕೆ ಎಲ್ಲಿ ಜನಗಳಿಗೆ ನೆರವು ಬೇಕೋ ಸಹಾಯ ಬೇಕೋ ಅಲ್ಲಿ ನಾನು ಇರಬೇಕು ಅನ್ನೋದು ಇದರ ಅರ್ಥ ಹುಲ್ಲು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಮಲ್ಲಿಗೆ ಹೂವಿದ್ರೆ ಅದರ ಕಂಪಿನಿಂದ ವಾಸನೆಯಿಂದ ಅದರ ಇರುವನ್ನು ಹೇಳುತ್ತೆ ಪ್ರತ್ಯ ಪರೋಕ್ಷವಾಗಿ ನಮ್ಮ ಗುಣಗಳಿಂದಲೂ ಕೂಡ ನಾವು ಆ ರೀತಿಯಲ್ಲಿರಬೇಕು ಕಲ್ಲು ಹಾಗೂ ಕಷ್ಟಗಳ ವಿಧಿ ಮಳೆ ಸುರಿಗೆ ಕಷ್ಟಗಳು ಬಂತು ಅಂತ ಹೇಳಿದ್ರು ಕೂಡ ಕಲ್ಲಿನಂತೆ ಅದನ್ನ ಬಹಳ ಧೈರ್ಯವಾಗಿ ಅದನ್ನು ಎದುರಿಸಬೇಕು ಹಾಗೆ ಬಡವರ ಕಣ್ಣೀರು ಬಿತ್ತು ಅಂತ ಹೇಳಿದ್ರೆ ಬೆಲ್ಲ ಕರಗದ ಹಾಗೆ ಅದು ಕರಗಬೇಕು ಹೃದಯ ಕರಗಬೇಕು ಅವರ ನೆರವಿಗೆ ನಾವು ಧಾವಿಸಬೇಕು ಅನ್ನೋದು ಈ ಪದ್ಯದ ಒಂದು ಅರ್ಥ ಎರಡು ಕೋಣೆಗಳ ನೀಮ್ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಹೋಗರಾಟಗಳ ನಾಡೋ ಎರಡು ಕೋಣೆಗಳ ನೀಮ್ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲಿ ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ ಈ ಜಗತ್ತಿನಲ್ಲಿ ಇರಬೇಕು ಇಲ್ಲದಿರಬೇಕು ಈಸಬೇಕು ಇದು ಜಯಿಸಬೇಕು ಅದಕ್ಕೆ ಎರಡು ಕೋಣೆಗಳ ನೀಡು ಮನದಾಲಯದಿ ನಿಮ್ಮ ಮನಸ್ಸಿನ ಆಲಯದಲ್ಲಿ ಎರಡು ಕೋಣೆಗಳನ್ನು ಮಾಡಬೇಕು ಏನು ಹೊರಗಿನ ಕೋಣೆಯಲ್ಲಿ ಈ ಜಗತ್ತಿನ ಆಟಗಳನ್ನು ಆಡಬೇಕು ಅಂದರೆ ಇದೆಲ್ಲ ನನ್ನದೇನೋ ಅನ್ನೋ ಹಾಗೆ ನಾನು ಅದರ ಜೊತೆಯಲ್ಲಿ ವಿಲೀನವಾಗಿ ನನ್ನ ಕೆಲಸವನ್ನು ನನ್ನ ಕಾರ್ಯವನ್ನು ನಾನು ಮಾಡ್ತಾ ಹೋಗ್ಬೇಕು ಆದರೆ ಮನಸ್ಸಲ್ಲಿ ಒಳಗಡೆ ಗೊತ್ತಿರಬೇಕು ಒಳ ಮನೆಯ ಶಾಂತಿಯಲ್ಲಿ ಇದಕ್ಕೆ ನಾನು ದೂರ ಇದ್ದೇನೆ ಅನ್ನೋ ಮನಸ್ಸಿಗೆ ಜ್ಞಾಪಕ ಇರಬೇಕು ಹೊರಗೆ ಲೋಕದ ಆಸಕ್ತಿ ಇರಬೇಕು ಒಳಗೆ ಅದರ ವಿರಕ್ತಿ ಇರಬೇಕು ಹೊರಗೆ ಸಂಸ್ಕೃತಿ ಭಾರ ಇರಬೇಕು ಒಳಗೆ ಅದರ ತಾತ್ಸಾರ ಇರಬೇಕು ಈ ರೀತಿಯಲ್ಲಿದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಯು ಲಿವ್ ಇನ್ ದ ವರ್ಲ್ಡ್ ಡೆಟ್ ನಾಟ್ ದ ವರ್ಲ್ಡ್ ಲಿವ್ ಇನ್ ಯು ನಾವು ಜಗತ್ತಲ್ಲಿರಬೇಕು ಆದರೆ ಜಗತ್ತು ನಮ್ಮೊಳಗಡೆ ಇರಬಾರದು ಈ ರೀತಿಯ ಪದ್ಮಪತ್ರ ವಿವಾಂಭಸ ರೀತಿಯಲ್ಲಿ ಪದ್ಮಪತ್ರದ ಮೇಲೆ ನೀರಿನ ಹನಿ ಇರುವ ಹಾಗೆ ಅನ್ಅಟ್ಯಾಚ್ ಇದು ಯಾವುದಕ್ಕೂ ಹೊಂದಿಕೊಳ್ಳದೆ ಇರುವ ಹಾಗೆ ತೆಗೆದುಕೊಳ್ಳದೆ ಇರುವ ಹಾಗೆ ನಾನು ಬದುಕಬೇಕಾದರೆ ಈ ಎರಡು ಮಾಡು ಎಲ್ಲರಿಗಂ ಈಗ ನಮೋ ಬಂಧುಗಳೇ ಬಾಗಿಗಳೇ ಉಲ್ಲಾಸವಿತ್ತವರೇ ಮನಮ ತೊಳೆದವರೇ ಎಲ್ಲರಿಗಂ ಈಗ ನಮೋ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೇ ಮನವ ತೊಳೆದವರೇ ಟೊಳ್ಳು ಜಗ ಬಾಳ್ ಎನಿಸಿ ಗುರುವಾದವರೇ ಟೊಳ್ಳು ಜಗ ಬಾಳ್ ಎನಿಸಿ ಗುರುವಾದವರೇ ಕೊಳ್ಳಿರಿ ನಮವನೆನು ಮಂಕುತಿಮ್ಮ ಈ ಜಗತ್ತಲ್ಲಿ ಹೇಳ್ತಾರೆ ಎಲ್ಲರಿಂದ ನಾವು ಪಾಠ ಕಲಿತೇವೆ ಅದಕ್ಕೆ ಹೇಳ್ತಾರೆ ಎಲ್ಲರಿಗಂ ಈಗ ನಮೋ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ ಯಾರಿಗೆ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೆ ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ ಈ ಜಗತ್ತ ಸಾಕು ಅಂತಕ್ಕಂಥವ್ರು ಜನ ಇದ್ದಾರೆ ಅವರು ಪಾಠ ಹೇಳಿಕೊಟ್ಟಿದ್ದಾರೆ ಬಾಳ್ ಎನಿಸಿ ಗುರುವಾದವರೇ ಕೊಳ್ಳಿರಿ ನಮ್ಮವನ್ನ ಈ ನಮಸ್ಕಾರವನ್ನ ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಕೂಡ ಸರ್ವೇ ಜನ ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾ ಇದ್ದಾರೆ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆನಿಸದಿರು ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋ ನಿನಗೆ ಹೋರುವುದೇ ಜೀವನ ಸಮೃದ್ಧಿಗೋ ಸುಗನಿನಗೆ ದಾರಿ ಆತ್ಮೋನ್ನತಿಗೆ ಮಂಗುತಿಮ್ಮ ಗೌರವಿಸು ಜೀವನವ ಗೌರವಿಸು ಚೇತನವ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಈ ಜೀವನವನ್ನು ಗೌರವಿಸು ಈ ಚೇತನವನ್ನು ಗೌರವಿಸು ಈ ಜಗತ್ತು ಯಾರಿಗೋ ಸೇರ್ತು ಅಂತಕ್ಕಂಥ ಭಾವನೆ ಬೇಡ ಯಾವತ್ತೋ ಜಗದಲ್ಲಿ ನಾನು ಇದ್ದೇನೆ ಅಂತಕ್ಕಂಥ ಭಾವನೆ ಬೇಡ ಜೀವನ ಸಮೃದ್ಧಿಗೋಸುಗ ಇದರ ಬೆಳವಣಿಗೆಗೋಸ್ಕರವಾಗಿ ನಾನು ಹೋರಾಟ ಮಾಡಬೇಕು ಕೆಲಸ ಮಾಡಬೇಕು ಅದು ಜೀವನದ ಉದ್ದೇಶ ನಮ್ಮದಾಗಬೇಕು ಜಗತ್ತನ್ನು ಗೌರವಿಸಬೇಕು ಋಣವ ತೀರಿಸಬೇಕು ಋಢವ ತೀರಿಸಬೇಕು ಈ ಜಗತ್ತಿನ ಋಣವನ್ನು ನಾವು ತೀರಿಸಬೇಕು ಆದ್ದರಿಂದ ಎಷ್ಟೇ ಆದರೂ ಕೂಡ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಥೆ ತ್ರಾಯತೆ ಭಯಾತ್ ಅದರಿಂದ ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ನಾವು ಮಾಡಬೇಕು ಜಗತ್ತಿನ ಹಿತಕ್ಕೆ ಜಗತ್ತಿನ ಬೆಳವಣಿಗೆ ಲೋಕದಿ ಗೃಹದಿ ರಾಷ್ಟ್ರದಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲ ಕಡೆಯೂ ಕೂಡ ನನ್ನ ಕೈಲಾದಷ್ಟು ಶ್ರಮವಹಿಸಿ ನನ್ನ ಎಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಈ ಇದನ್ನು ಪಿರಿದಾಗಿಸ್ತಕ್ಕಂಥ ಜಗತ್ತಿನ ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ನಮ್ಮ ಆಗಬೇಕು ಜೀವನವನ್ನ ಗೌರವಿಸಬೇಕು ಅಂತಕ್ಕಂಥ ತುಂಬಾ ದೊಡ್ಡ ಮಾತನ್ನ ಸಮಾಜದ ಕಳಕಳಿಯಿಂದ ನೀಡಿದ್ದಾರೆ ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸುಮ ವಿನಿಪ ಯತ್ನದಲ್ಲಿ ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವಿನಿ ವಿನಿಪ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಗೋತಿಮ್ಮ ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಈ ಜೀವನ ರಹಸ್ಯಕ್ಕೆ ನಾನು ಶರಣು ಹೋಗಬೇಕಾಗಿದೆ ಶರಣು ಜೀವನವ ಸುಮ ಯತ್ನದಲ್ಲಿ ಈ ಯತ್ನ ಏನು ನಡೀತಾ ಇದೆಯಲ್ಲ ಜೀವನವನ್ನು ಸುಗಮಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಥವಾ ವೈದ್ಯಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಇವರೆಲ್ಲರೂ ಇದರಲ್ಲ ಜೀವನವನ್ನು ಸುಗಮಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ನಮಸ್ಕಾರ ಶರಣು ಜೀವನವ ಸುಮೈನಪ ಯತ್ನದಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಒಳಗಡೆ ಇರ್ತಕ್ಕಂತಹ ಅಂತರಾತ್ಮ ಅಂತರಂಗದಲ್ಲಿ ಅನಂತವಾಗಿರ್ತಕ್ಕಂತಹ ಆ ಒಂದು ವಿಶ್ವ ಹಾಗೂ ಅದರಲ್ಲಿರುವಂಥ ಆತ್ಮ ಪ್ರಶಾಂತವಾಗಿರ್ತಕ್ಕಂಥ ಆತ್ಮಕ್ಕೂ ಕೂಡ ನಾನು ಶರಣ ಹೋಗ್ತಾ ಇದ್ದೇನೆ ಶರಣ ಅಂತರ ಆತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮನಲ್ಲಿ ಮಂಗೋ ತಿಮ್ಮ ಇಡೀ ವಿಶ್ವವೇ ಒಂದು ಆತ್ಮ ಈ ಜೀವಾತ್ಮ ಪರಮಾತ್ಮಗಳೆರಡನ್ನೂ ಕೂಡ ಒಂದು ವಿಶಾಲವಾಗಿರುವಂತಹ ವಿಶ್ವಾತ್ಮ ಏನಿದೆಯಲ್ಲ ಅದಕ್ಕೂ ಕೂಡ ನನ್ನ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿಲಿಗೆ ಕಾರಣವಾಗಿರ್ತಕ್ಕಂತಹ ಎಲ್ಲ ಜಡಚೇತನ ವಸ್ತುಗಳಿಗೂ ಕೂಡ ಎಲ್ಲ ವಿಭಾಗದಲ್ಲಿ ಕೆಲಸ ಆಗಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲಿ ಅಡಗಿರ್ತಕ್ಕಂತಹ ಚೈತನ್ಯ ಅದರಲ್ಲಿ ಅಂತರ್ಭೂತವಾಗಿರ್ತಕ್ಕಂಥ ಆತ್ಮ ಇದಕ್ಕೆ ಶರಣು ಹೋಗ್ತಾ ಇದ್ದೇನೆ ಅನ್ನುವ ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ವ್ಯಾಖ್ಯಾನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ